ನಮಸ್ಕಾರ. ಮಿರಾಕಲ್ ಡ್ರಿಂಕ್ಸ್ ಅರ್ಪಿಸುವಂತಹ ವಿಶೇಷ ಹೆಲ್ತ್ ಟಾಕ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ಸಂತೋಷ್. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಮಿರಾಕಲ್ ಡ್ರಿಂಕ್ಸನ್ನು ಈ ಒಂದು ಜಗತ್ತಿಗೆ ಪರಿಚಯವನ್ನು ಮಾಡಿದಂತಹ ವ್ಯಕ್ತಿ, ನಿವೃತ್ತ IAS ಅಧಿಕಾರಿ ಡಾಕ್ಟರ್ SM ರಾಜು ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಥ್ಯಾಂಕ್ ಯು ವೆರಿ ಮಚ್. ಈಗ ಇವತ್ತು ವೀಕ್ಷಕರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇರುವಂಥದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತಮಗೇನಾದರೂ ಪ್ರಶ್ನೆಗಳನ್ನು ಕೇಳೋದಕ್ಕಿದ್ರೆ ಖಂಡಿತವಾಗಿಯೂ ಡಾಕ್ಟರ್ SM ರಾಜು ಅವರು ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಸಿದ್ಧರಿದ್ದಾರೆ. ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದ ಪ್ರಶ್ನೆಗಳನ್ನು ತಾವು ಕೇಳಬಹುದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಏನೇ ಇದ್ದರೂ ಕೂಡ ತಾವು ಕರೆ ಮಾಡಿ, ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಮ್ಮ TV ಪರದೆ ಮೇಲೆ ಬರ್ತಾ ಇದೆ, ಅದನ್ನು ನೋಟ್ ಮಾಡಿ ಹಾಗೂ ಕರೆ ಮಾಡಿ ಡಾಕ್ಟರ್ SM ರಾಜು ಅವರಲ್ಲಿ ತಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಪ್ರಶ್ನೆಗಳಿಗೆ ಅವರು ಖಂಡಿತವಾಗಿಯೂ ತಮಗೆ ಉತ್ತರವನ್ನು ಕೊಡ್ತಾರೆ. ಸರ್, ಈಗ ನಾವು ಈ ಒಂದು ಆರೋಗ್ಯದ ವಿಚಾರವನ್ನು ಮಾತಾಡುವಂಥ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯವಾಗಿ ಈ ಒಂದು ವೆದರ್ ಚೇಂಜ್ ಆದಂಥ ಸಂದರ್ಭದಲ್ಲಿ ಅನಾರೋಗ್ಯಗಳು ಕಂಡುಬರುವಂಥದ್ದು ಇದ್ದೇ ಇರುತ್ತೆ. ಸೊ ಸಾಮಾನ್ಯವಾಗಿ ಕಂಡುಬರ್ತಕ್ಕಂತಹ ಕಾಯಿಲೆಗಳು ಯಾವುದು ಹಾಗೂ ಅದನ್ನು ಯಾವ ರೀತಿ ನಾವು ಮನೆಯಲ್ಲೇ ಅಥವಾ ಸಾಮಾನ್ಯ ಔಷಧವನ್ನು ಪಡ್ಕೊಂಡು ಗುಣಪಡಿಸುವುದಕ್ಕೆ ಸಾಧ್ಯ ಇದೆ ಅಂತ ಹೇಳಿ? ಸಿ, ಆಕ್ಚುಲಿ ಬಾಡಿ ಇಮ್ಯುನಿಟಿ ಅನೌನ್ಸ್ಮೆಂಟ್ ಮಾಡೋದಕ್ಕೆ ನಾನು ಸುಮಾರು ಸರಿ ಹೇಳಿದ್ದೀನಿ. ಬೇಸಿಕಲಿ ಎಲ್ರಿಗೂ ಗೊತ್ತೇ ಇದೆ, ಇದು ನಮ್ಮ ಅಪ್ಪಗೆ ಕಿಡ್ನಿ ಫೇಲ್ಯೂರ್ ಆಗಿದ್ದಕ್ಕೆ, ಅವರಿಗೆ ಆ ಡಯಾಲಿಸಿಸ್ನಿಂದ ಹೊರಬರೋದಕ್ಕೆ, ಮತ್ತೆ ನಮ್ಮ ಮಗ ಬ್ಲಡ್ ಕ್ಯಾನ್ಸರ್ ಇತ್ತು 2010 ಅವನ್ನ ಅಲ್ಲಿಂದ ಇದು ಅಲಾಂಗ್ ವಿತ್ ಅಲೋಪತಿಕ್ ಮೆಡಿಕೇಶನ್ಸ್, ಅವನಿಗೂ ಅಷ್ಟೇ ಯಾವ ರೀತಿ ಆಚೆ ಬಂದ ಅಂದರೆ ಈವನ್ CMC ವೆಲ್ಲೂರಲ್ಲಿ ಅವರಿಗೂ ಆಶ್ಚರ್ಯ ಅನ್ನಿಸ್ತು ಎಷ್ಟು ಫಾಸ್ಟ್ ರಿಕವರಿ ಆದ ಅಂತ. ಬಾಡಿ ಇಮ್ಯುನಿಟಿ ಆ ರೀತಿ ಇದು ಮಾಡೋದಕ್ಕೆ ಏನಂತಂದ್ರೆ, ಇಲ್ಲಿ ಬೇಸಿಕಲಿ ನಾನು ಡಾಕ್ಟರ್ ಜೋಹನಾ ಬಡ್ವಿಕ್ ಥಿಯರಿ ಅದನ್ನು ತಗೊಂಡಿದ್ದೀನಿ, ಅವ್ರದ್ದು ಅಗಸೆ ಮಜ್ಜಿಗೆ ನಂಬರ್ ಒನ್. ಆಮೇಲೆ ಇದು ಏನು ಪ್ರೀಬಯೋಟಿಕ್ಕು ಮತ್ತೆ ಪ್ರೋಬಯೋಟಿಕ್ ಥಿಯರಿ. ಪ್ರೀಬಯೋಟಿಕ್ ಅಂತಂದ್ರೆ ನಮ್ಮ ಹೊಟ್ಟೆಯಲ್ಲಿರೋ ಉಪಯುಕ್ತ ಜೀವಾಣುಗಳನ್ನ ಇದು ಏನು ಚಾರ್ಜ್ ಮಾಡಿ ಅದಕ್ಕೆ. ಈಗ ಇದು ಡಾಕ್ಟರ್ BM ಹೆಗ್ಡೆ ಸಾಹೇಬರು ತುಂಬಾ ಹೇಳ್ತಾ ಇರ್ತಾರೆ, ಯಾವ ರೀತಿ ನಾವು ಅನ್ನೆಸೆಸರ್ಲಿ ಆಂಟಿಬಯೋಟಿಕ್ಸ್ ಅದು ಇದು ಡಾಕ್ಟರ್ಸ್ ಅಡ್ವೈಸ್ ಇಲ್ಲದೆ ತಗೊಂಡು ಯಾವ ರೀತಿ ನಮ್ಮ ಹೊಟ್ಟೆಯಲ್ಲಿರೋ ಉಪಯುಕ್ತ ಜೀವಾಣುಗಳನ್ನ ಹಾಳು ಮಾಡಿಕೊಂಡು ಮತ್ತೆ ಲಿವರ್ನ ಹಾಳು ಮಾಡಿಕೊಂಡು ಯಾವ ರೀತಿ ಇದಾಗುತ್ತೆ ಅಂತ. ಸೊ ಇಲ್ಲಿ ಅದೇನೆ, ಒಂದು ವೇಳೆ ಅದು ಹಾಳಾಗಿತ್ತು ಅಂದರೆ ಅದಕ್ಕೆ ಪೋಷಣೆ ಮಾಡೋದು ಅಂದರೆ ಮನೆಯಲ್ಲಿ ಬೆಳ್ಳುಳ್ಳಿ ಶುಂಠಿ ನೆನೆಸಿದ ಮೆಂತೆ ಕಾಳು ತಿನ್ನೋದು ಬೆಳಗ್ಗೆ ಖಾಲಿ ಹೊಟ್ಟೆ. ಆ ನಂತರ ಇದು ಯಾವುದು ಅಗಸೆ ಮಜ್ಜಿಗೆ ಕುಡಿಯೋದು. ಸೊ ಈ ರೀತಿ ಮತ್ತೆ ಫೀವರ್ ಆಗಲಿ ಕೆಮ್ಮಾಗಲಿ ಜ್ವರ ಇದು ಏನು ಮತ್ತೆ ಡ್ರೈ ಕಾಫು ಕನ್ಸಿಸ್ಟ್ ಹಂಗಿತ್ತು ಅಂತಂದರೆ ಅದಕ್ಕೂ ಮನೆಯಲ್ಲಿದೆ ಚಕ್ಕೆ ಲವಂಗ ಕರಿಮೆಣಸು ಶುಂಠಿ ಆಮೇಲೆ ಬೆಲ್ಲ ಬ್ಲ್ಯಾಕ್ ಪೆಪ್ಪರ್ ಕುಟ್ಬಿಟ್ಟು ಕಷಾಯ ಮಾಡ್ಕೊಂಡು ಕುಡಿದ್ರೆ ಅದು ಇದಾಗುತ್ತೆ ಅಂತ. ಸೊ ಆ ರೀತಿ ಇದು ಇದು ಒನ್ ಡೇನಲ್ಲಿ ಸರಿ ಹೋಗೋದಲ್ಲ ಇದು. ಸೊ ಆ ರೀತಿ ಮನೆ ಮದ್ದುಗಳೇ ಸುಮಾರು ಇದೆ. ಎಸ್, ಓಕೆ. ಈಗ ಮನೆಮದ್ದನ್ನು ಪಡ್ಕೊಂಡು ನಾವು ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ ಅನ್ನುವಂತಹ ಸಲಹೆಯನ್ನು ನಾವು ತಾವೀಗ ಕೊಡ್ತಾ ಇದ್ದೀರಿ. ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಗಮನಿಸ್ತೇವೆ ಈ ಒಂದು ಮಿರಾಕಲ್ ಡ್ರಿಂಕ್ಸನ್ನು ಸಮಾಜಕ್ಕೆ ಪರಿಚಯಿಸಿದ ಬಳಿಕ ತುಂಬ ಜನರು ಪಾಸಿಟಿವ್ ಆಗಿದ್ದಾರೆ, ತುಂಬ ಜನರಿಗೆ ಇದರಿಂದ ಉಪಯೋಗ ಆಗಿದೆ, ಗುಣಮುಖರಾಗಿದ್ದಾರೆ. ತಾವು ಕೂಡ ಈಗಾಗಲೇ ಎಕ್ಸಾಂಪಲ್ ಕೊಟ್ಟಿದ್ದೀರಿ. ಕೆಲವೊಬ್ಬರು ಒಂದಿಷ್ಟು ಅಂದರೆ ನನಗೆ ಅದು ಎಫೆಕ್ಟಿವ್ ಆಗಲಿಲ್ಲ, ನಾನು ಅಷ್ಟೊಂದು ಪರಿಣಾಮಕಾರಿಯಾಗಿ ಗುಣಮುಖ ಆಗಿಲ್ಲ, ಅಂತಹವರಿಗೆ ತಾವು ಯಾವ ರೀತಿ ಸಲಹೆಯನ್ನು ಕೊಡಲಿಕ್ಕೆ ಬಯಸ್ತೀರಿ ಅಂತೇಳಿ? ಯಾಕಂತ ಹೇಳಿದರೆ ನಾವು ಕೂಡ ಈಗ ಒಂದಿಷ್ಟು ಮಂದಿ ನಮ್ಮ ಹತ್ರ ಪಾಸಿಟಿವ್ ಕೂಡ ನೆಗೆಟಿವ್ ಎರಡನ್ನು ಕೂಡ ಹಂಚಿಕೊಳ್ತಾರೆ. ಸೊ ಅವರಿಗೆ ಕ್ಲಾರಿಫಿಕೇಶನ್ ಕೊಡೋದಾದರೆ ಒಂದು ಹೇಳ್ತೀನಿ. ಫಸ್ಟ್ ಆಫ್ ಆಲ್, ನಿನ್ನೆ ಸುಬ್ರಹ್ಮಣ್ಯ ಅಂತ ಬಂದಿದ್ರು ಉಡುಪಿನವರು,
20 ವರ್ಷ ಹುಡುಗ, ಅವರಿಗೆ ಪ್ಯಾಂಕ್ರಿಟೈಟಿಸ್ ಇತ್ತು. ಡಾಕ್ಟರ್ ಹೇಳಿದ್ರು ಇನ್ನ ನಿಂದು ಲೈಫ್ ಅಲ್ಲಿ ಇಷ್ಟೇನೆ ಅಂತ. ವರ್ಷದಿಂದ ಕ್ರಾನಿಕ್ ಆಗಿ ಪೇನ್ ಇರ್ತಾ ಇತ್ತು ಅವರಿಗೆ ಚೆಸ್ಟ್ ಅಲ್ಲಿ, ಆಮೇಲೆ ನಿದ್ದೆ ಬರ್ತಾ ಇರ್ಲಿಲ್ಲ. ಸೊ ಅವರು ಅಮ್ಮ ಹೇಳಿದ್ರಂತೆ, ಮತ್ತೆ ಅವರು ಟಿವಿನಲ್ಲಿ ಇದೆಲ್ಲ ನೋಡಿ ಬಂದು ನಮ್ಮಿಂದ ತಗೊಂಡೋದ್ರು ಟ್ರೀಟ್ಮೆಂಟ್, ಸಿಂಪಲ್ ಟ್ರೀಟ್ಮೆಂಟ್. ಸೊ ಅದನ್ನು ಏನು ಸಿಂಪಲ್ ಟ್ರೀಟ್ಮೆಂಟ್ ತಗೊಂಡೋಗ್ಬಿಟ್ಟು ಅದು ಆಗ್ತದೆ ಅಂತ ಅವ್ರು ಬಂದಿರ್ಲಿಲ್ಲ, ಇದನ್ನು ಒಂದ್ಸಲ ನೋಡೋಣ ಇದ್ರಲ್ಲಿ ಆಗುತ್ತೋ ಇಲ್ವೋ ಅಂತ. ಬರೀ ಅವರೇನು ಲಿವರ್ ಕೇರು ಮತ್ತೆ ಗ್ಯಾಸ್ಟ್ರೋ ಕೇರು, ಯಾವುದೇ ಇನ್ಕ್ಯೂರಬಲ್ ಡಿಸೀಸ್ ಇತ್ತು ಅಂದ್ರೆ ನಾವು ಹೊಟ್ಟೆ ಮತ್ತೆ ಲಿವರ್ನ ಸ್ವಚ್ಛ ಮಾಡ್ತು ಅಂದ್ರೆ ಆಟೋಮೆಟಿಕ್ಲಿ ಸರಿ ಹೋಗುತ್ತೆ ಅಂತ ಆಯುರ್ವೇದನಲ್ಲೂ ಹೇಳುತ್ತೆ, ನಾನು ಅದನ್ನೇ ಹೇಳುದು. ಅವ್ರ ಏನೋ ಎರಡು ಔಷಧಿ ಅಷ್ಟೇ ತಗೊಂಡಿರೋದು, ಆ ಎರಡು ಔಷಧಿನ ಬೆಳಗ್ಗೆ ಮತ್ತೆ ಸಂಜೆ ತಗೊಂಡಿದ್ದಾರೆ. ಮೂರು ವರ್ಷದ್ದು ಟೆಸ್ಟ್ ಮೋನಿ ಇನ್ನೂ ಅಪ್ಲೋಡ್ ಮಾಡಿಲ್ಲ, ನಿನ್ನೆ ಅದನ್ನ ರೆಕಾರ್ಡ್ ಮಾಡ್ಕೊಂಡೆ. ಇದೋಗಿದೆ, ಆದ್ರೂ ಅವ್ರಿಗೆ ನಂಬಿಕೆ ಇಲ್ಲ, ನಾನೆಲ್ಲೋ ಪತ್ತೆ ಮಾಡ್ತಾ ಇದ್ದೀನಿ ಹಂಗೆ ಅನ್ಕೊಂಡಿದ್ದಾರೆ. ಮತ್ತೆ ಚೆನ್ನಾಗಿ ಊಟ ಮಾಡಕ್ ಹೋಗಿದ್ದಾರೆ, ಊಟ ಮಾಡಿದ್ರು ಚೆನ್ನಾಗಿದ್ದಾರೆ. 15 ದಿನ ಆದ್ಮೇಲೆ ಬ್ಲಡ್ ಟೆಸ್ಟ್ ಮಾಡಿದಾಗ ಲೈಪೇಸ್ ಅನ್ನೋದು ಅಮೈಲೇಸ್ ಅನ್ನೋದು ಇಂಪಾರ್ಟೆಂಟ್ ಎರಡು ಡೈಜೆಸ್ಟಿವ್ ಎನ್ಸೈಮ್ಸ್, ಆ ಲೈಪೇಸ್ 2000 something ಇದ್ದಿದ್ದು ನಾರ್ಮಲ್ ಆಗಿದೆ ಅಂತೆ. ಆಗಿದೆ ಅಂತಂದ್ರೆ ಮತ್ತೆ ನಾನು ಇದ್ದೀನಿ ಅಂತ ಅನ್ಕೊಂಡು ಅವ್ರು ಬಂದು ನನ್ನನ್ನ ಭೇಟಿ ಮಾಡಿ ಆ ರಿಪೋರ್ಟ್ಸ್ ಹಂಚಿಕೊಂಡು ಇದು ಮಾಡಿದ್ದಾರೆ. ಕೆಲವರಿಗೆ ಈಗ ಯಾವುದೇ ಆಗ್ಲಿ ಅವ್ರದ್ದು ಗ್ರಾವಿಟಿ ಹೆಂಗಿದೆಯೋ ಪ್ರಾಬ್ಲಮ್ ಗೊತ್ತಿಲ್ಲ, ಕೆಲವರಿಗೆ ಲಾಸ್ಟ್ ಮೊಮೆಂಟ್ ಅಲ್ಲಿ ಬಂದಿರ್ತಾರೆ, ಇನ್ನು ಕೆಲವರಿಗೆ ಬಾಯಿ ಚಪ್ಪಲ ಕರೆಕ್ಟ್ ಆಗಿ ಹೇಳಿದ್ದನ್ನ ಏನೋ ಆಹಾರದ ಏನ್ ತಗೊಳ್ಬೇಕು ಏನ್ ತಗೊಳ್ಬಾರ್ದು ಅಂತ ಏನು ಆಹಾರ ಪತ್ತೆ ಹೇಳಿರ್ತೀನಿ ಅದನ್ನು ಫಾಲೋ ಮಾಡಿರಲ್ಲ, ಅದರಿಂದ ಅವ್ರಿಗೆ ಆಗಿರಲ್ಲ ಅನ್ಬೋದು. ಇದು ಬೇಸಿಕಲಿ ವಿಜ್ಞಾನ, ಇದು ಇದು ಪ್ರಾಡಕ್ಟ್ ಅಲ್ಲ, ಇದು ಸೈನ್ಸ್. ಇದು ಇದನ್ನ ನಾನು ಆಯುರ್ವೇದ ಅಂತ ಹೇಳ್ತೀನಿ. ಏನೋ ಒಂದು ಪ್ರಾಡಕ್ಟ್ ಬಂದ್ಬಿಟ್ಟು ಇದು ನೀವು ತಗೊಳ್ರಿ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತಲ್ಲ. ಇದು ಏನು ಅಂತಂದ್ರೆ ಇಟ್ ಈಸ್ ಲೈಕ್ ಎ ಏನಂತಾರೆ ಇದನ್ನ ಕೆಟಲಿಸ್ಟ್, ಕೆಟಲಿಸ್ಟ್ ಆಗಿ ಕೆಲಸ ಮಾಡುತ್ತೆ. ಆಹಾರನೇ ಪರಮೌಷಧಿ, ಆಹಾರ ಕರೆಕ್ಟ್ ಆಗಿ ಡೈಜೆಷನ್ ಆಗೋ ರೀತಿ ಇದು ಪ್ರೋತ್ಸಾಹ ಮಾಡುತ್ತೆ. ಆಸ್ ಎ ಪ್ರೀ ಆಸ್ ಎ ಡಿಟಾಕ್ಸಿಫಿಕೇಶನ್ ಏಜೆಂಟ್. ಸೊ ಆಮೇಲೆ ನನ್ನಲ್ಲಿ ಹಾನೆಸ್ಟ್ ಇರೋರಿಗೆ 100% ರಿಸಲ್ಟ್ಸ್ ಬರ್ತದೆ, ಡಿಸ್ಆನೆಸ್ಟ್ ಇತ್ತು ಅಂತಂದ್ರೆ ಇದಾಗಲ್ಲ. ಇವತ್ತು ಯಾವುದು ಅಂತಹ ಪ್ರಚಾರದ ಮಾಡ್ತಾ ಇಲ್ಲ, ವೆರಿ ಸಿಂಪಲ್ ಆಗಿ ಟಾಕ್ಸ್ ಕೊಡ್ತಾ ಇದ್ದೀನಿ. ಇವತ್ತು ನಮ್ದು ಕ್ಯಾಲಿಫೋರ್ನಿಯಾ ಆಫೀಸ್ ಇದೆ, ಜೋನ್ಸ್ಬರ್ಗ್ ಅಲ್ಲಿ ಇನ್ನೆಲ್ಲ ಅನದರ್ ಮ್ಯಾಕ್ಸಿಮಮ್ 1 ತಿಂಗಳಲ್ಲಿ ಪ್ರಾಡಕ್ಟ್ ಅಪ್ರೂವಲ್ ಹೋಗಿದೆ ಗೌರ್ಮೆಂಟ್ ಗೆ, ಇನ್ನೊಂದು ತಿಂಗಳಲ್ಲಿ ಅಲ್ಲಿ ಶುರು ಆಗ್ತೈತೆ. ಈಗ ಬ್ರಿಕ್ಸ್ ಮೀಟಿಂಗ್ ಗೆ ಆನರಬಲ್ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಸೆಪ್ಟೆಂಬರ್ ಅಲ್ಲಿ ಸೌತ್ ಆಫ್ರಿಕಾಗೆ. ಪ್ರಾಬಬಲಿ ಅವ್ರ ಕಂಡೆಯಿಂದ ಅದನ್ನ ಇದು ಮಾಡಿ ಲಾಂಚ್ ಮಾಡಿಸ್ಬೇಕಂತ ಅಲ್ಲಿನ ಹೆಡ್ ಅಂದ್ಕೊಂಡಿದ್ದಾರೆ. ಸೊ ಇಲ್ಲಿ ಏನು ಅಂತಂದ್ರೆ ಇದು ವಿಜ್ಞಾನ, ಯಾರು ಇಟ್ ಇಸ್ ಅ ಒಂದು ಹೇಳ್ಬೇಕಂದ್ರೆ ನಾನು ಅತಿಶಯೋಕ್ತಿ ಅಂದ್ರೆ ಇಟ್ಸ್ ಅ ಬಿಯಾಂಡ್ ದ ಸೈನ್ಸ್. ಬಿಯಾಂಡ್ ದ ಸೈನ್ಸ್ ಅಂದ್ರೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಅದಾದ್ಮೇಲೆ ಒಂದು ಕೆಲವರಿಗೆ ಮೋಟರ್ ನ್ಯೂರಾನ್ ಡಿಸೀಸ್ ಇರುತ್ತೆ, ನಾನು ಮೊದಲೇ ಹೇಳ್ತೀನಿ ಇದರಲ್ಲಿ ನಾನೇನು ಇದರೊಳಗೆ ರಿಸಲ್ಟ್ ನೋಡಿಲ್ಲ. ವೈಟ್ ಪ್ಯಾಚಸ್ ಇದೆ, ದಟ್ ಇಸ್ ಅ ವಿಟಿಲಿಗೋ, ಅದರಲ್ಲೂ ನಾನು ನೋಡಿಲ್ಲ ರಿಸಲ್ಟ್ಸ್. ಮಸ್ಕ್ಯುಲರ್ ಡಿಸ್ಟ್ರೋಪಿ, ಅದರಲ್ಲೂ ನೋಡಿಲ್ಲ. ಆದರೆ ಕಿಡ್ನಿ ಫೇಲ್ಯೂರ್ ಇರಲಿ, ಪರ್ಟಿಕ್ಯುಲರ್ಲಿ ಬಿ ಪಿ ಮತ್ತೆ ಡಯಾಬಿಟೀಸ್ ಮತ್ತೆ ಪಾಲಿಸಿಸ್ಟಿಕ್ ಕಿಡ್ನಿನಲ್ಲಿ ಅಂತ ಜಾಸ್ತಿ ನಾನು ರಿಸಲ್ಟ್ ನೋಡಿಲ್ಲ. IGNF ಅಷ್ಟು ಜಾಸ್ತಿ ಚೆನ್ನಾಗಿ ನೋಡಿಲ್ಲ. ಆದರೆ ಬಿ ಪಿ ಇಂದ ಮೆಜಾರಿಟಿ ಆಫ್ ದಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಬಿ ಪಿ ಮತ್ತೆ ಇದು ಡಯಾಬಿಟೀಸ್ ಇಂದ, ಮತ್ತೆ ಅಕ್ಯೂಟ್ ಬಿಕಾಸ್ ಆಫ್ ದ ಇದು ಆಕ್ಸಿಡೆಂಟ್ ಆಗ್ಬೋದು ಅಥವಾ ಸ್ಟ್ರೋಕ್ ಆಗ್ಬೋದು ಅಥವಾ ಡಿಹೈಡ್ರೇಷನ್ ಆಗ್ಬೋದು ಅಥವಾ ಇದು ಏನು ಮೆಡಿಕೇಶನ್ಸ್ ಪರ್ಟಿಕ್ಯುಲರ್ಲಿ ಪೇನ್ ಕಿಲ್ಲರ್ ತಗೊಂಡಿದ್ದಾಗಬಹುದು ಅಂತವ್ರೆಲ್ಲ ಔಟ್ ಆಫ್ 10, 8-9 ಸಕ್ಸಸ್ ರೇಟ್ ಅಂದ್ರೆ ಆಲ್ಮೋಸ್ಟ್ ಇಟ್ಸ್ 100%. ಬಟ್ ಮೂತಿ ನೆಟ್ಕಿಟ್ಕೊಂಡು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಇರ್ಬೋದು. ನೀವು ಯೋಚನೆ ಮಾಡಿ, ಅಟ್ ಲೀಸ್ಟ್ ಕಿಡ್ನಿಗೆ ಡಯಾಲಿಸಿಸ್ ಇದೆ ಅಥವಾ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇದೆ, ಪ್ಯಾಂಕ್ರಿಯಾಟೈಟಿಸ್ ಅದು ಇಲ್ವಲ್ಲ. ಪ್ಯಾಂಕ್ರಿಯಾಟೈಟಿಸ್ ಬಂತು ಅಂದ್ರೆ ಇಟ್ಸ್ ಲೈಕ್ ಎ ಸ್ಲೋ ಪಾಯ್ಸನ್ ಅಂತ ಅಥಾರಿಟೇಟಿವ್ ಹೇಳ್ತಾ ಇದ್ದೀನಿ. ಇಟ್ಸ್ ಆಲ್ ಎವಿಡೆನ್ಸ್ ಬೇಸ್ಡ್. ಆಮೇಲೆ ನಮ್ಮದು ಇದು ಒಂದಲ್ಲ, ಈಗ ಕ್ಯಾಪ್ಸೂಲ್ಸ್ ಬಂದಿದೆ,
ಓಕೆ ಕ್ಯಾಪ್ಸುಲ್ಸ್ ಇದು ರಿಲೀಸ್ ಆಗಿದೆ ಈಗ. ಇಟ್ಸ್ ಓನ್ಲಿ ಲಿಕ್ವಿಡ್ ಅಲ್ಲ. ಆಮೇಲೆ ನೂರಾರು ಡಾಕ್ಟರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಓಕೆ ಸೊ ಇದು ಇದೇನು ಅಂತಂದ್ರೆ, ಇದು ಏನೋ ಒಂದು ಲಿಕ್ವಿಡ್ ಮಾಡಿದೀವಿ ಅದನ್ನ ತಗೊಳ್ರಿ ಅದಾಗುತ್ತೆ ಇದಾಗುತ್ತೆ ಅಂತಲ್ಲ. ಅದರಲ್ಲಿ ಹಾರ್ಟ್ ಹಾರ್ಟ್ ಪ್ರಾಬ್ಲಮ್ ಇತ್ತಂದ್ರೆ ಏನ್ ತಗೊಳ್ಬೇಕು, ಕಿಡ್ನಿ ಪ್ರಾಬ್ಲಮ್ ಇತ್ತಂದ್ರೆ ಏನ್ ತಗೊಳ್ಬೇಕು, ಪ್ಯಾಂಕ್ರಿಟಿಟಿಸ್ ಇದ್ರೆ ಏನ್ ತಗೊಳ್ಬೇಕು, ಪೈಲ್ಸ್ ಇದ್ರೆ ಏನ್ ತಗೊಳ್ಬೇಕು, ಹೀಗೆ. ಇಲ್ಲಿಗ ರೂಮಟಿಕ್ ಆರ್ಥರೈಟಿಸ್ ಅದರಲ್ಲಿ ವೆರಿ ಸ್ಲೋ ರಿಸಲ್ಟ್ಸ್, ಪೇಷನ್ಸ್ ಇರಬೇಕು. ಆಂಕ್ಲೈಸಿಂಗ್ ಸ್ಪಾಂಡಿಲೈಟಿಸ್ ಇವೆಲ್ಲ ಆಟೋಇಮ್ಯೂನ್ ಡಿಸೀಸಸ್. ಸೊ ಆದ್ರೆ ಈಗ ಥೈರಾಯ್ಡ್ ಕೆಲವು ಅದನ್ನು ಆದ್ರೆ ಅದು ಫಾಸ್ಟ್ ರಿಸಲ್ಟ್ಸ್ ಬರುತ್ತೆ. ಡಯಾಬಿಟಿಸ್, ಡಯಾಬಿಟಿಸ್ ನಲ್ಲಿ ಕೆಲವರಿಗೆ ಕಣ್ಣೋಗುತ್ತೆ, ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ ಅದಕ್ಕೆ, ಕಾಲೆಲ್ಲ ಸೆಳೆತ, ಓಡಾಡಕ್ಕಾಗಲ್ಲ, ದಟ್ ಇಸ್ ಅ ಡಯಾಬಿಟಿಕ್ ನ್ಯೂರೋಪತಿ ಅಂತೀವಿ. ಅದಾದ್ಮೇಲೆ ಡಯಾಬಿಟಿಕ್ ನ್ಯಾಪತಿ ಕಿಡ್ನಿ ಅವರೆಲ್ಲ ಕಾಲು ಊತ ಬರುತ್ತೆ. ಆಮೇಲೆ ಕಿಡ್ನಿನಲ್ಲಿ EGFR ರೇಟ್ ಅಂತ ಹೇಳ್ತಾರೆ, ಎಸ್ಟಿಮೇಟೆಡ್ ಗ್ಲೋಮರ್ಲಸ್ ಫಿಲ್ಟ್ರೇಷನ್ ರೇಟ್. ಅದು ವರ್ಲ್ಡ್ ಅಲ್ಲಿ ಸೈನ್ಸ್ ಇಲ್ಲ, 25% ಕೆಳಗಡೆ ಇತ್ತು ಅಂತಂದ್ರೆ ವರ್ಲ್ಡ್ ಮೆಡಿಕಲ್ ಸೈನ್ಸ್ ಏನ್ ಹೇಳುತ್ತೆ ಅಂತಂದ್ರೆ, ಡಯಾಲಿಸಿಸ್ ಮಾಡಬೇಕು ಇಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟ್. ನನ್ನ ಹತ್ರ ಏನು ಇಲ್ವಲ್ಲ, 10% ಇರೋರು 9% ಇರೋರು ಬಂದು ಒಂದು 15 ದಿನಕ್ಕೇನೆ 10 ದಿನಕ್ಕೆ ಊತ ಎಲ್ಲ ಹೋಗಿರುತ್ತೆ. ಆಮೇಲೆ ಒಂದು 6 ತಿಂಗಳಿಗೆ EGFR ರೇಟ್ 50% ಮೇಲೆ ಆಗಿರುತ್ತೆ. ಈಗ US ಅಲ್ಲಿ ಒಬ್ಬ ಪೇಷಂಟ್ ಇದ್ದು 6 ತಿಂಗಳಿಗೆ ಅವರು ಡಯಾಲಿಸಿಸ್ ಇಂದ ಆಚೆ ಬಂದಿದ್ದಾರೆ, 3.2 ಇತ್ತು, 3.24 ಇದು ಕ್ರಿಯಾಟಿನೈನ್ ಡಯಾಲಿಸಿಸ್ ಮಾಡೋ ಹೊತ್ತಿನಲ್ಲಿ ಅದು 0.8 ಬಂದಿದೆ. ಆಮೇಲೆ 22-24 ಇತ್ತು EGFR ರೇಟ್, ಅದು ಇವಾಗ 60 ಹೋಗಿದೆ. ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ಆತ್ಮ ಸಾಕ್ಷಿಯಾಗಿ ಅವರು ಫಾಲೋ ಮಾಡಬೇಕು, ಕ್ಯಾಶುವಲಿ ತಗೊಳ್ಬಾರ್ದು, ಇಲ್ಲಾಂದ್ರೆ ವೇಸ್ಟ್ ಆಫ್ ಮನಿ ನಂದು. ನನ್ನ ಟ್ರೀಟ್ಮೆಂಟ್ ಕಾಲರ್ ಇದ್ದಾರೆ ಸರ್. ಹಲೋ ಹಲೋ ನಮಸ್ತೆ ಸರ್. ಹೇಳಿ, ನಮಸ್ತೆ ಸರ್. ನಮಸ್ಕಾರ ಸರ್. ಓಕೆ ಹೇಳಿ, ಎಲ್ಲಿಂದ ಯಾರು ಮಾತಾಡ್ತಿದ್ದೀರಿ ಹೇಳಿ ಸರ್. ಮೊದಲಾಗಿ ಮಂಗಳೂರಿಂದ ಮೊಹಮ್ಮದ್ ರಫೀಕ್ ಅಂತ. ಓಕೆ ಡಾಕ್ಟರ್ ಹೇಳಿ ರಫೀಕ್ ಅವರೇ. ಸರ್, ನಿಮ್ಮ ನಮ್ದು 2 ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಔಷಧಿ ತೆಗಿತಾ ಇದ್ದೇನೆ ಡಾಕ್ಟರ್ ಪ್ರಶಾಂತ್ ಅವರಿಂದ, ಮತ್ತು ನಿಮ್ಮ ನಿಮ್ಮ ಪ್ರೊಡಕ್ಟು ನಾನು ಖರೀದಿ ಮಾಡಿ ಇವತ್ತಿಗೆ 15 ದಿವಸ ಆಯಿತು. ನಾನ್ ವೆಜ್ ತಿನ್ನೋದಿಲ್ಲ, ಅವ್ರು ಹೇಳಿದಾಗ ಎಣ್ಣೆ ಅಂಶ ಅದು ಯಾವ್ದು ತಿನ್ನೋದಿಲ್ಲ. ಆದ್ರೆ ಈಗ 7.2 ಇದೆ, ಅದು ಏನೋ ಇಂಟಿಗ್ರಿಟಿ ಏನೋ ಹೇಳ್ತಿದ್ದಾರೆ, ಅದೊಂದು ಇಂಪ್ರೂವ್ಮೆಂಟ್ ಆಗ್ಬೋದು ಸರ್, ಇನ್ನು ಅದನ್ನು ಮುಂದೆ ಮಾಡಬೇಕಾ ಏನು ಅಂತ ನನಗೊಂದು. ನೀವ್ ಹೇಳಿ, ನನಗ ಅರ್ಥ ಆಗ್ಲಿಲ್ಲ. ನೀವು ನೀವ್ ಹೇಳಿ, ಅವ್ರದ್ದು ವಾಯ್ಸ್ ಬ್ರೇಕ್ ಇದಾಗ್ತಾ ಇತ್ತು. ನೀವ್ ಹೇಳಿ ಮೊಹಮ್ಮದ್ ರಫೀಕ್ ಅಂತ, ಅವರು ಮಂಗಳೂರಲ್ಲಿ. ಸಂತೋಷ್ ಅವರೇ, ಅವ್ರು ಏನ್ ಹೇಳಿದ್ರು ನನಗೆ ಹೇಳ್ರಿ, ನನಗೆ ಅವ್ರ ವಾಯ್ಸ್ ಕ್ಲಾರಿಟಿ ಇಲ್ಲ. ಓಕೆ ಸರ್, ಈಗ ಮಂಗಳೂರಲ್ಲಿ ಇವರು ಮೊಹಮ್ಮದ್ ರಫೀಕ್ ಅಂತ ಹೇಳಿ, ಕೇಳ್ತಾ ಇದೆಯಾ? ಹಲೋ, ರಫೀಕ್ ಅವರೇ ಹೇಳಿದ್ರಲ್ಲ, ಅವರು ಏನ್ ಹೇಳಿದ್ರು ಹೇಳಿ ನನಗೆ. ಮಂಗಳೂರಿಂದ ಅವರು ಈಗಾಗಲೇ ಮಂಗಳೂರಲ್ಲಿ ಡಾಕ್ಟರ್ ಅನ್ನ ಕನ್ಸಲ್ಟ್ ಆಗಿ ಮಿರಾಕಲ್ ಮೆಡಿಸಿನ್ ಅನ್ನ ತಗೊಳ್ತಾ ಇದ್ದಾರೆ. ಎರಡೂ ಕಿಡ್ನಿ ಫೇಲ್ಯೂರ್ ಆಗಿದೆ. ಸೊ ಅವ್ರು ಕೇಳ್ತಾ ಇರುವಂಥದ್ದು, 15 ದಿವಸದಿಂದ ನಾನು ತಗೋತಾ ಇದ್ದೇನೆ, ಈಗ ಇಂಪ್ರೂವ್ಮೆಂಟ್ ಯಾವ ರೀತಿ ಆಗ್ಬಹುದು ಅಂತ ಹೇಳಿ ಅವ್ರು ಕೇಳ್ತಾ ಇದ್ದಾರೆ. ಅವ್ರು ಕೇಳಿ 15 ದಿನದಲ್ಲಿ 15 ದಿನಕ್ಕೆ 100% ಆಗಿರ್ಬೇಕು. 15 ದಿನದಲ್ಲಿ ಆಗಿಲ್ಲ ಅಂತ ನನಗೆ ಡೌಟು. ಅವರಿಗೆ ಬಾಡಿ ಊತ ಏನಾದ್ರು ಕಡಿಮೆ ಆಗಿದೆಯಾ, ಆಮೇಲೆ ಸುಸ್ತಿ ಏನಾದ್ರು ಕಡಿಮೆ ಆಗಿದೆಯಾ, ಇಂಪಾರ್ಟೆಂಟ್ ಏನು ಕ್ರಿಯೇಟಿನೈನ್, ಕ್ರಿಯೇಟಿನೈನ್ ಡೌನ್ ಆಗ್ತದೆ, ಅದ್ರ ಬಗ್ಗೆ ನನಗೆ ಏನು ಹೇಳಿದ ಕೇಳಿಸ್ತಿಲ್ಲ. ಕೇಳಿ ಅವ್ರನ್ನ ರಫೀಕ್ ಅವರ ಇಲ್ಲ ರಫೀಕ್. ಹಲೋ, ಕ್ರಿಯೇಟಿನ್ ಮೊದಲು 8.8 ಇತ್ತು, ಈಗ 7.2 ಅಲ್ಲಿ ಇದೆ. 8.8 ಇತ್ತಂತೆ ಸರ್, ಈಗ 7.2 ಅಲ್ಲಿ ಇದೆ ಅಂತೆ ಕ್ರಿಯೇಟಿನ್. ಎಷ್ಟಂತೆ ಎಷ್ಟಂತೆ ಕ್ರಿಯೇಟಿನ್? 8.2 ಅಲ್ಲಿ ಇತ್ತಂತೆ, ಈಗ 7.2ಗೆ ಬಂದಿದೆ ಅಂತ ಹೇಳ್ತಾರೆ. ವೆರಿ ಗುಡ್, ಅಂದ್ರೆ ರಿಸಲ್ಟ್ಸ್ ಬರ್ತಾ ಇದೆ ಅಂತ. 100% ತಗೊಳ್ಳಿ. ಆಮೇಲೆ 1 ತಿಂಗಳಲ್ಲಿ ಅಟ್ಲೀಸ್ಟ್ 2-3 ಯೂನಿಟ್ ಕಡಿಮೆ ಮಾಡಬೇಕು. ಆಮೇಲೆ ರಫೀಕ್ ಅವ್ರಿಗೆ ಹೇಳ್ತೀನಿ, ಅಟ್ಲೀಸ್ಟ್ 1 ಯೂನಿಟ್ 15 ದಿನದಲ್ಲಿ ಕಡಿಮೆ ಆಗಿದೆ, ನನ್ಗೆ ಖುಷಿ ಆಯಿತು. ಒಂದು ಎಣ್ಣೆ ಬೆಣ್ಣೆ ತುಪ್ಪ ವಿಷ ಅದನ್ನ ಮೈಂಡಲ್ಲಿ ಇಟ್ಕೊಂಡ್ಬಿಡ್ರಿ. ಆಮೇಲೆ ಅನ್ನ ಮತ್ತೆ ರೊಟ್ಟಿ ಎರಡೇ ತಿನ್ಬೇಕಾಗಿರೋದು, ಗೋಧಿದು ಮತ್ತೆ ಅನ್ನ, ಅದು ಅಷ್ಟೇನೆ. 25% ಮೇಲೆ ತಿನ್ನಬಾರ್ದು, ಯಾಕೆಂದ್ರೆ ಅದರಲ್ಲಿ ಪ್ರೋಟೀನು 14-15% ಇರುತ್ತೆ, ಅದು ಇಂಡೈಜೆಸ್ಟಿಬಲ್ ಪ್ರೋಟೀನ್. ಇಂಡೈಜೆಸ್ಟಿಬಲ್ ಅಂದ್ರೆ ಡೈಜೆಷನ್ ಆಗಲ್ಲ. ಅದಕ್ಕೆ ಸೊಪ್ಪಿನ ಪಲ್ಯ ಜಾಸ್ತಿ ತಿನ್ಬೇಕು. ಈಗ ನೆಫ್ರೋ ಡಯಟಿಷಿಯನ್ಸ್ ಹೇಳ್ತಾರೆ ಸೊಪ್ಪು ತಿನ್ಬೇಡ್ರಿ ಅಂತ, ಆದ್ರೆ ಸೊಪ್ಪು ಲೀಚ್ ಮಾಡಿ
ಅದಕ್ಕೆ ಸುಂದರ ಮಾಡಬೇಕು, ಕಾಳು ಇರಬೇಕು, ಟೊಮೆಟೊನೂ ಇರಬೇಕು, ಆಲೂಗಡ್ಡೆನೂ ಇರಬೇಕು, ಆಮೇಲೆ ಅನ್ನ ಇಷ್ಟಿಟ್ಕೊಳ್ಳಿ, ಇಷ್ಟು ಸೊಪ್ಪಿನ ಪಲ್ಲೆ ಸಾರು ಹಾಕ್ಕೊಳ್ಳಿ. ಆಮೇಲೆ ಫಿಶ್ಶು ಭಾರಿ ಇಂಪಾರ್ಟೆಂಟು. ಆ ಫಿಶ್ಶನ್ನು ಯಾವ ರೀತಿ ಮಾಡಬೇಕು ಅಂತಂದರೆ ಅದಕ್ಕೆ ಅರ್ಧ ಟೀ ಸ್ಪೂನಲ್ಲೇನೆ ಕರಿ ಮಾಡಬೇಕು. ಆಮೇಲೆ ಈ ಫ್ರೈ ತಿನ್ನಬೇಕಂದ್ರೆ ಫ್ರೈಯಲ್ಲಿ ಎಣ್ಣೆ ಯೂಸ್ ಮಾಡಬಾರ್ದು. ಅದು ಇದು ತವಾ ಬಿಸಿ ಆದಾಗ ಒಂದು ಟೇಬಲ್ ಸ್ಪೂನು ನೀರು ಹಾಕಬೇಕು. ಅದರಲ್ಲೇನೆ ನಿಮ್ಮ ಮಸಾಲೆ, ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ಅರಿಶ ಇದು ಯಾವುದು ಬೆಳ್ಳುಳ್ಳಿ, ಆಮೇಲೆ ಶುಂಠಿನ ಅರ್ಧಿರೋ ಪೇಸ್ಟ್ ಹಾಕ್ಬಿಟ್ಟು ಅದು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ರೆ ಅದು ಒಂದು ಚಮಚ ನೀರಿನಲ್ಲೇನೆ ಅದು ತವಾ ಗರಂ ಆಗಿರೋದ್ನಲ್ಲಿ ಪ್ರೆಸ್ ಮಾಡಿದ್ರೆ ಅದರಲ್ಲಿರೋದ್ರಲ್ಲೇ ಫ್ರೈ ಆಗುತ್ತೆ. ಅದು ಇದು ಸೆಲ್ಸ್ಗೆ ಮೆಡಿಸಿನ್ ಇದ್ದಂಗೆ. ಸೊ ನಿಮಗೆ ನನಗೆ ನೀವು ಕರೆಕ್ಟಾಗಿ ಬುಕ್ನ ಹತ್ತು ಸರಿ ಓದಿ. ಆ ಬುಕ್ 25 ಪೇಜ್ ಇದೆ, ಅದರಲ್ಲಿ ನಿಮ್ದು ರಿಲೇಟೆಡ್ 2-3 ಪೇಜು ಲೈಫಲ್ಲಿ ಒಂದು ತಲೆ ಇಟ್ಕೊಳ್ರಿ, 100 ವರ್ಷ ಮೇಲೆ ನೀವು ಬದುಕಬೇಕು. ಆಮೇಲೆ ಕಿಡ್ನಿ 100% ಸರಿ ಹೋಗುತ್ತೆ. ನಾನು ಅಥಾರಿಟಿವಾಗಿ ಹೇಳ್ತೀನಿ, ನಿಮಗೆ ಡಯಾಬಿಟಿಕ್ ನೆಫ್ರೋಪತಿ ಇರಲಿ, ಅಂದರೆ ಡಯಾಬಿಟಿಕ್ಸಿಂದ ಬರೋದು, ಇನ್ನೊಂದು ಬಿ ಪಿಯಿಂದ ಇರಲಿ. ಸೊ ಇವೆರಡರಲ್ಲಿ ಏನಾದರೂ ನಿಮ್ದು ಇತ್ತು ಅಂದರೆ, ಈಗ ನಿಮ್ದು ಬಿ ಪಿಯಿಂದ ಕಿಡ್ನಿ ಪ್ರಾಬ್ಲಮ್ ಆಗಿತ್ತೋ ಅಥವಾ ಡಯಾಬಿಟಿಸಿಂದ ಆಗಿತ್ತು ಹೇಳ್ರಿ ನೋಡೋಣ. ಅಂದ್ರೆ ಇದನ್ನ ಮೇನ್ಲಿ ಇದು. ಸೊ 100% ನೀವು ಅದರಿಂದ ಹೊರಗೆ ಬರ್ತೀರಿ, 100% ಹೇಳ್ತೀನಿ, ನಾಟ್ 99%. ನೀವು ಆತ್ಮದಲ್ಲಿ ಇದಿಟ್ಕೊಳ್ಬೇಕು, ನಾನು ಬರೆದಿರೋದು ಫಾಲೋ ಮಾಡಿದಿರೋ ಇಲ್ಲೋ ಅಂತ. ನನಗಂತೂ ಭಾರಿ ಖುಷಿ ಆಯ್ತು, 15 ದಿನದಲ್ಲಿ ನಿಮಗಿದು 8 point something ಇದ್ದಿದ್ದು 7.28 ಏನೋ ಆಗಿದೆ ಅಂತ. ಬಟ್ ನನಗೆ ಅದು ಖುಷಿ, ನನಗೆ ಖುಷಿ ಇಲ್ಲ, ಒಂದು 2-3 ಯೂನಿಟ್ ಕಡಿಮೆ ಆಗಬೇಕು, ಅವಾಗ ಖುಷಿ ಆಗ್ತಾ ಇತ್ತು. 15 ದಿನಕ್ಕೆ ಕೆಲವು ಮಂಗಳೂರಿನಲ್ಲೇನೆ ಒಬ್ಬರಿದ್ದಾರೆ, ಅವ್ರ ಹೆಸರು ಈಗ ಉಡುಪಿನಲ್ಲಿ ಅವರು ಕ್ಲಿನಿಕ್ ಓಪನ್ ಮಾಡಿದ್ದಾರೆ, ಡಾಕ್ಟರ್ ಇಟ್ಬಿಟ್ಟು ಅವರು ಯೋಗ ಇದರಲ್ಲಿ ಇರ್ತಾರೆ. ಅವರು ಒಬ್ಬ ಲೇಡಿಗೆ 6.5 ಏನಾಯ್ತಂತೆ ಯೋಗ ಬರ್ತಾ ಇದ್ರಂತೆ, ನಡೆಕಾಗ್ತಾ ಇರಲಿಲ್ಲ, 4 ದಿನ 5 ದಿನಕ್ಕೇನೆ 2-3 ಅವ್ರಿಗೆ ಬಂತು ಅಂತ ನನಗೆ ಹೇಳಿದರು. ಅವ್ರು ಲಾಸ್ಟ್ ಟೈಮ್ ಡೈಜಿ ವರ್ಲ್ಡ್ ಅಲ್ಲಿ ಇದ್ಕೊಟ್ಟಾಗ ಅವ್ರ ಮುಖಾಂತರ ಮಾತನಾಡಿಸಿದ್ರು ನನಗೆ. ಸೊ ನನಗೆ ಭಾರಿ ಖುಷಿ ಆಯ್ತು ಅವ್ರೆ. ಆ ಬುಕ್ನ ಓದಿ ದಯವಿಟ್ಟು, ಆ ಬುಕ್ ಓದಿಬಿಟ್ರೆ ಈಗಂತೂ ನೀ ಇನ್ನೂ ಸಿಂಪಲ್ ಮಾಡಿಬಿಟ್ಟಿದ್ದೀನಿ, ಬಹುಶಃ ನಾಳೆ ಅಥವಾ ನಾಳೆದ ಕಳಿಸ್ಕೊಡ್ತೀನಿ ಎಲ್ಲ ಡಾಕ್ಟರ್ಸ್ಗೂ. 2 ಪೇಜ್ ಇದೆ, ಆ 2 ಪೇಜ್ ಹೋದ್ರೆ ಸಾಕು. ಈಗ ಬುಕ್ ಓದ್ಬೇಕಂದ್ರೆ ಕೆಲವರಿಗೆಲ್ಲ ಆಲಸ್ಯ, ಆ 2 ಪೇಜ್ ಇತ್ತು ಅಂದ್ರೆ ಆ ಕಡೆ ಈ ಕಡೆ ನೋಡ್ತಾರೆ, ಓ ಏನ್ ತಿನ್ಬೇಕು ಏನ್ ತಿನ್ನಬಾರದು, ಅಡಿಗೆ ಹೆಂಗ್ ಮಾಡ್ಬೇಕು ಪಟ್ ಅಂತ ಅದರಲ್ಲಿದೆ. ಸೊ ಆಟೋಮೆಟಿಕ್ಲಿ ಇದಾಗುತ್ತೆ. ಸೊ ಒಂದೇ ಒಂದು ಹೇಳ್ಬೇಕು ಅಂದ್ರೆ ನೀವು ಎಂದೂ ಡಯಾಲಿಸಿಸ್ಗೆ ಹೋಗ್ಬಾರ್ದು, ಆ ಟೈಪ್ ಮೈಂಡ್ ಸೆಟ್ ಇಟ್ಕೊಳ್ಬೇಕು. ಆಹಾರನೇ ಪರಮೌಷಧಿ ಅಂತ ಹೇಳ್ತಾರೆ, ಫುಡ್ ಈಸ್ ದ ಮೆಡಿಸನ್. ಸೊ ಆದ್ರಿಂದ ಖುಷಿ ಆಯ್ತು, ನೀವು ಕಂಟಿನ್ಯೂ ಮಾಡಿ ಇದನ್ನ. ಧನ್ಯವಾದ. ಓಕೆ, ಥ್ಯಾಂಕ್ ಯು ರಫೀಕ್ ಅವರೇ ಕರೆ ಮಾಡಿದ್ದಕ್ಕೆ. ಸೊ ಡಾಕ್ಟರ್, ಯಾವ ರೀತಿ ತಮ್ಮನ್ನ ಆರೋಗ್ಯವನ್ನು ಅಂದರೆ ಮತ್ತೆ ರಿಕವರಿ ಮಾಡೋದಕ್ಕೆ ಸಲಹೆಗಳನ್ನು ಕೊಟ್ಟಿದ್ದಾರೆ, ಬುಕ್ಕಲ್ಲಿ ಏನು ಬರೆದಿದ್ದಾರೆ ಅದನ್ನು ಚಾಚು ತಪ್ಪದೆ ಫಾಲೋ ಮಾಡಬೇಕಾಗುತ್ತೆ, ಪ್ರಮುಖವಾಗಿ ಆಹಾರ ಪಥ್ಯಗಳು ಹಾಗೂ ಆಹಾರವನ್ನು ಯಾವ ರೀತಿ ಸೇವಿಸಬೇಕು, ಮಿರಾಕಲ್ ಡ್ರಿಂಕನ್ನು ಮದ್ದನ್ನು ಯಾವ ರೀತಿ ಸೇವಿಸಬೇಕು, ಅದು ಕರೆಕ್ಟಾಗಿ ಫಾಲೋ ಮಾಡಿದರೆ ಖಂಡಿತ ಗುಣಮುಖ ಆಗೋದಕ್ಕೆ ಸಾಧ್ಯ ಇದೆ, ಏನು ಹೇಳ್ತೀರಿ ಡಾಕ್ಟರ್? ಹೌದು, ನಾನು ಎಲ್ರಿಗೂ ಹೇಳೋದು ಒಂದೇ ಒಂದು, ಏನು ನಮ್ಮ ಶರೀರ ನಾವು ಜೋಪಾನವಾಗಿ ಇಟ್ಕೊಳ್ಬೇಕು. ನಮ್ಮ ಶರೀರನ ಯಾರೂ ಜೋಪಾನವಾಗಿ ಇಡೋಕ್ಕಾಗಲ್ಲ, ಹೆಂಡತಿನ ಕಡೆನೂ ಆಗಲ್ಲ, ಗಂಡನೂ ಮಾಡೋಕ್ಕಾಗಲ್ಲ, ಮಕ್ಕಳು ಮಾಡೋಕ್ಕಾಗಲ್ಲ, ಡಾಕ್ಟ್ರು ಮಾಡೋಕ್ಕಾಗಲ್ಲ. ಡಾಕ್ಟ್ರು ಸಲಹೆ ಕೊಡ್ಬೋದು, ನಮ್ಮ ಶರೀರಕ್ಕೆ ಏನಿದೆ ಆ ನಾಲೆಡ್ಜ್ ತಗೊಂಬಿಟ್ರೆ ಆ ನಾಲೆಡ್ಜ್ ಯೂಸ್ ಮಾಡಬೇಕು. ಇವತ್ತು ಇದು ಇಂಟರ್ನ್ಯಾಷನಲ್ ಫಾರ್ಮಾ ಕಾಲೇಜ್ ಜರ್ನಲ್ಸಲ್ಲೂ ಫಾರ್ಮಾ ಜರ್ನಲ್ಸಲ್ಲೂ ಇದಾಗಿದೆ, ರಿಸರ್ಚ್ ಆರ್ಟಿಕಲ್ಲು ರಿಲೀಸ್ ಆಗಿದೆ, ಆ್ಯಂಡ್ ಆಲ್ಸೋ ಇನ್ ಇನ್ ಏನೋ ಸೋ ಮೆನಿ ಇದರಲ್ಲಿ ಇದಾಗಿದೆ. ಸೊ ಬಟ್ ಏನು ಅಂತಂದರೆ ಜನಕ್ಕೆ ಒಂಥರ ವಿಶ್ವಾಸ ಬೇಕು, ನಾನು ಇದು ಬದುಕಬೇಕು ಅಂತ. ಆಮೇಲೆ ಎಷ್ಟು ಜನ ಇವತ್ತು ಅಲೋಪತಿಕ್ ಸೈನ್ಸ್ ಡಾಕ್ಟರ್ಸು ಅವರು ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಇದೆ, ನನ್ನ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಳ್ತಾರೆ. ಆಮೇಲೆ ಅವರ ಪೇರೆಂಟ್ಸ್ ಎಲ್ಲನೂ ಯಾರಿಗೆ ಗೊತ್ತಾಗ್ತದೆ ತರೋ ಅದು. ಈಗ ನೋಡಿ, ಡಾಕ್ಟರ್ ಮನೆಯಲ್ಲಿ ಯಾರಿದ್ದಾರೆ ಅವ್ರ ಮನೇಲಿ ಕಿಡ್ನಿ ಫೇಲ್ಯೂರ್ ಆಯ್ತು ಅಂದ್ರೆ ನನ್ನ ಟ್ರೀಟ್ಮೆಂಟ್ ತಗೊಂಡ್ರೆ ವೆರಿ ಫಾಸ್ಟ್ ಆಗ್ತದೆ, ಯಾಕಂದ್ರೆ ಡಾಕ್ಟರ್ಸ್ಗೆಲ್ಲ ಗೊತ್ತು ಗೊತ್ತಿದೆ ಏನೇನು. ಒಂದು ಸಣ್ಣ ಎಕ್ಸಾಂಪಲ್ ಹೇಳಿ, ಆ ಒಬ್ಬರು ಅವರ ಅಪ್ಪ 83 ವರ್ಷ, ಓಕೆ, ಡಯಾಲಿಸಿಸ್ ಅಲ್ಲಿ ಇದ್ರು, ಡಯಾಲಿಸಿಸ್ ಅಲ್ಲಿ ಬೆಡ್ ಡನ್, ನಡೆಕ್ ಆಗ್ತಾ ಇರ್ಲಿಲ್ಲ. ಅವರು ಬಂದ್ರು,
ಸೊ ಬಂದು ನನ್ನ ಹತ್ರ ಮಾತನಾಡಿ, ನಮ್ಮ ಅಪ್ಪ ಹಿಂಗಿದ್ದಾರೆ, ನನ್ನ ತಂಗಿ ಡಾಕ್ಟರ್ ಆಗಿದ್ದಾಳೆ, ಸ್ವಲ್ಪ ಮಾತಾಡ್ಬೇಕಂತ ನಿಮ್ಮ ಹತ್ರ ಮಾತಾಡಿ ಸರ್ ಅಂತಂದು ನಾನು ಮಾತಾಡಿದೆ. ಸೊ ಪ್ರಿನ್ಸಿಪಲ್ಸ್ ಕೇಳಿದ್ರು ಹೆಂಗೆಂಗೆ ಏನೇನು ಅಂತ. ನಾನು ಪ್ರಿನ್ಸಿಪಲ್ ಹೇಳಿದೆ, ಈ ರೀತಿ ಬ್ರೀತಿಂಗ್ ಪ್ರಾಬ್ಲಮ್ ಇರಬಾರ್ದು, ಯೂರಿನೇಷನ್ ಅಟ್ಲೀಸ್ಟ್ ಸ್ವಲ್ಪ ಬರ್ತಾ ಇರಬೇಕು, ಹಿಮೋಗ್ಲೋಬಿನ್ 7ರಿಂದ ಕಡಿಮೆ ಇರಬಾರ್ದು, ಹಂಗಿರೋ ಹೊತ್ತಿನ ಡಯಾಲಿಸಿಸ್ ಏನು ಬೇಕಾಗಿಲ್ಲ ಅಂತ ಇಮಿಡಿಯೇಟ್ಲಿ ಅಂದರು. ಇವ್ರು ಹೇಳ್ತಾ ಇದ್ರೆ ರಾಜೀವ್ ಸರ್ ಇನ್ಯಾತಕ್ಬೇಕು ಅಂತ ಬಿಡಿಸ್ಬಿಟ್ರು. ಡಯಾಲಿಸಿಸ್ ಬಿಡಿಸಿ ಮನೆ ತಂದು 2 ವೀಕ್ಸ್ಗೆ ನಡಕ್ಕಿಡಿದ್ರು ಅವರು, 83 ಇಯರ್ ಓಲ್ಡ್. ಸೊ ಯಾಕೆ ಈಗ ಇನ್ನೊಬ್ರು ಪೂಜಾ ಅಂತ, ಶಿ ಇಸ್ ಡೂಯಿಂಗ್ ನೌ ಎಂ ಡಿ ಇನ್ ಬ್ಯಾಂಗ್ಳೂರ್, ಅವರಪ್ಪ 3 ವರ್ಷದಿಂದ ಡಯಾಲಿಸಿಸ್ ಅಲ್ಲಿ ಇದ್ದಾರೆ ದಾವಣಗೆರೆನವರು. ಸೊ ಬ್ಯೂಟಿಫುಲ್ ನನಗೆ ಬರೆದು ಕಳಿಸಿದ್ರು. ನಾನು ಹೇಳಿದೆ, ನೋಡಮ್ಮ ನಾನು ಡಾಕ್ಯುಮೆಂಟೇಶನ್ ಮಾಡ್ಕೊಳ್ತೀನಿ, ಬರೆದು ಕಳಿಸು ನಿಮ್ಮ ಅಪ್ಪನಿಗೆ ಹೆಂಗೆಂಗೆ ಆಯಿತು ಅಂತ. ಯು ಕೆನಾಟ್ ಇಮ್ಯಾಜಿನ್, 3 ಇಯರ್ಸ್ ಡಯಾಲಿಸಿಸ್ ಇದ್ದವರು ಒಂದು 10 ಡೇಸ್ 12 ಡೇಸ್ ಅಲ್ಲೇ ಒಂದು ಡಯಾಲಿಸಿಸ್ ಕಡಿಮೆ ಮಾಡಿದ್ದಾರೆ 3ರಿಂದ 2ಕ್ಕೆ. ಸೊ ಈಗ 2 ಡಯಾಲಿಸಿಸ್ ಆಗ್ತಾ ಇದ್ದಾರೆ. ಸೊ ಒಂದೊಂದು ಟೈಮ್ ಕ್ರಿಯೇಟಿನ್ ಏನೋ 7 ಬರ್ತದೆ, ಒಂದೊಂದು ಟೈಮ್ 8 ಹೋಗ್ತದೆ. ನಾನು ಹೇಳಿದೆ, ನೋಡಮ್ಮ ನಿಮ್ಮಪ್ಪ ಅನ್ನ ಮತ್ತೆ ರೊಟ್ಟಿ 25% ಒಳಗಡೆ ತಿಂತಾ ಇದ್ದಾರೋ ಇಲ್ಲ ನಿಮ್ಮ ಅಮ್ಮನ ಹತ್ರ ಕೇಳಿ, ಶಿ ಇಸ್ ಆಕ್ಚುಲಿ ಸ್ಟಡಿಂಗ್ ಇನ್ ಬ್ಯಾಂಗ್ಳೂರ್ MD. ಸೊ ಮತ್ತೆ ಅವ್ರ ಅಮ್ಮನ ಕೇಳಿ ಕನ್ವಿನ್ಸ್ ಮಾಡಿದರೆ ಜಾಸ್ತಿ ಅನ್ನ ಮತ್ತೆ ಇದು ಕೂಡ ಹೋಗ್ಬೇಡ್ರಿ, ಹೆಚ್ಚಾಗಿ ಪಲ್ಯಗಳು ಕೊಡ್ಲಿ, ಆ ಲೀಚ್ಡ್ ವೆಜಿಟೇಬಲ್ಸ್ನ ಇಲ್ಲ ಇದು ಮಾಡಿ ಚೆನ್ನಾಗಿ ಮಾಡಿಕೊಡ್ರಿ ಅಂತೆಲ್ಲ ಹೇಳಿದ್ದಾರೆ. ಅಂದ್ರೆ ನಾನು ಏನೇ ತಾತ್ಪರ್ಯ ಏನು ಅಂತಂದ್ರೆ, ನಾನು ಬರೆದಿರೋದು ಫಸ್ಟ್ ಆಫ್ ಆಲ್ ಅವ್ರು ಅಂದ್ಕೋಬೇಕು, ನಾನು 100 ವರ್ಷ ಮೇಲೆ ಬದುಕಬೇಕು, ನಾನು ಆ ಮಿಷಿನ್ ಮುಂದೆ ಮಲಗಬಾರ್ದು. ಆ ನಾನು ಏನಂತ ಇಷ್ಟೇ ನಮ್ಮ ಬಾಯಿ ನಾಲ್ಗಿರೋದು, ಇಷ್ಟು ರುಚಿಗೋಸ್ಕರವಾಗಿ ನಾವೆಲ್ಲ ಹಾಳು ಮಾಡ್ಕೊತೀವಿ. ಸೊ ಒಂದು 6 ತಿಂಗಳು ಅಥವಾ 3 ತಿಂಗಳು ಡಿಪೆಂಡ್ ಅಪಾನ್ ದೇರೇನೋ GFR8 ಕಿಡ್ನಿದು. ಸೊ ಇದು ಮಾಡ್ತು ಅಂದ್ರೆ 100% ಸರ್ ಇವತ್ತು ನಿಮಗೆ ಆಶ್ಚರ್ಯ ಅನಿಸ್ಬೋದು, ನಾವು US ಪೇಷಂಟ್ಸ್ಗೆ ಟ್ರೀಟ್ ಮಾಡ್ತಾ ಇದ್ದೀವಿ. ಸೊ US ಪೇಷಂಟ್ಸ್ ಎಷ್ಟು ಫಾಸ್ಟ್ ರಿಕವರಿ ಆಗ್ತಾ ಇದ್ದಾರೆ ಅಂತಂದ್ರೆ ನೀವು ಯೋಚನೆಯೇ ಮಾಡಕ್ ಆಗೋದಿಲ್ಲ. ಎಲ್ಲ ನಾನು ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಯಾಕೆ ಅಂತಂದ್ರೆ ಇದು ಸೈನ್ಸ್, ಬೇಸಿಕಲಿ ಮೆಡಿಕಲ್ ಸೈನ್ಸ್ ಕಂಟಿನ್ಯೂಸ್ ಪ್ರೋಸೆಸ್. ಇದು ಯಾವುದೋ ಒಂದು ಪ್ರಾಡಕ್ಟ್ ಮಾಡಿ ಅದನ್ನ ಇದು ಈ ತಗೋ ಅದು ಗುಣ ಆಗುತ್ತೆ ಇದು ಗುಣ ಆಗುತ್ತೆ ಅಂತಲ್ಲ, ಇಟ್ಸ್ ಅ ಸೈನ್ಸ್ ಬೇಸಿಕಲಿ. ಏನ್ ಏನ್ ತಿನ್ನಬಾರ್ದು, ಇಲ್ಲಾಂದ್ರೆ ಇಟ್ಸ್ ಅ ಶಿಯರ್ ವೇಸ್ಟೇಜ್ ಆಫ್ ಮನಿ ನಂದು ತಗೊಳ್ಳೋದು. ಅದ್ರ ಮೇಲೆ ಅದು ಐ ಮೇ ಬಿ ದ ಫಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಟು ಬ್ಲೆಂಡ್ ಅಲೋಪತಿಕ್ ಪ್ರಿನ್ಸಿಪಲ್ಸ್ ವಿತ್ ಆಯುರ್ವೇದ. ಆಯುರ್ವೇದ ಪ್ರಾಡಕ್ಟ್ ತಗೊಂಡೆ, ಅದರದ್ದು ಪಥ್ಯ ತಗೊಂಡೆ, ಆಮೇಲೆ ಅದರದ್ದು ಮೆಡಿಟೇಷನ್ ಮತ್ತೆ ಪ್ರಾಣಾಯಾಮ ತಗೊಂಡೆ. ಅಲೋಪತಿಕ್ ಏನು ತಗೊಂಡೆ, ಪ್ರಿನ್ಸಿಪಲ್ಸ್, ಆಮೇಲೆ ಡಯಾಗ್ನೋಸಿಸ್. ಡಯಾಗ್ನೋಸಿಸ್ ಏನು, ಏನೇನು ಡಿಸೀಸ್ಗೆ ಯಾವ ರೀತಿ ಡಯಾಗ್ನೋಸ್ ಮಾಡ್ತಾರೆ. ಸೊ ಆ ರಿಪೋರ್ಟ್ ಪ್ರಕಾರ ನಮ್ಮ ಟ್ರೀಟ್ಮೆಂಟ್ ಕೊಟ್ಟಾಗ ಮತ್ತೆ ಅದನ್ನೇ ಟೆಸ್ಟ್ ಮಾಡಿಸ್ತೀನಿ, HbA1c. ಅದು ದಟ್ ಈಸ್ ನಾಟ್ ಇನ್ ಆಯುರ್ವೇದ, ದಟ್ ಈಸ್ ಇನ್ ಅಲೋಪತಿಕ್ ಪ್ರಿನ್ಸಿಪಲ್ಸ್. ಈಗ 14 ಇರುತ್ತೆ, 14 ಆದ ತಕ್ಷಣ ಅಲೋಪತಿಕ್ ಸೈನ್ಸ್ ಹೇಳುತ್ತೆ, ಓ ಫಿನಿಶ್ ಆಗೋಯ್ತು, ಇದು ನೀನು ಇನ್ಸುಲಿನ್ ತಗೊಳ್ಬೇಕು, 2 ಟೈಪ್ ತಗೊಳ್ಬೇಕು, 3 ಟೈಪ್ ತಗೊಳ್ಬೇಕು ಅಂತ. ಇವತ್ತು ತೇಜ ಏರ್ಕ್ರಾಫ್ಟ್ಸ್ಗೆ ಯಾರು ಇಂಡಸ್ಟ್ರಿಸ್ಟ್ ಸಪ್ಲೈ ಮಾಡ್ತಾರೆ ವಿಂಗ್ಸ್, ಅವ್ರಿಗೆ ಟ್ರೀಟ್ ಮಾಡ್ತಾ ಇದ್ದೀನಿ. 20 ವರ್ಷದಲ್ಲಿ ಅವರಿಗೆ ಡಯಾಬಿಟಿಸ್ ಅಷ್ಟು ಇದಾಗಿಲ್ಲ, ಬರೀ 14 ದಿನದಲ್ಲೇ 26 ಯೂನಿಟ್ ಇನ್ಸುಲಿನ್ ಕಡಿಮೆ ಮಾಡಿದ್ದಾರೆ. ಇದು ನಾನು ಎವಿಡೆನ್ಸಸ್ ಬೇಸಸ್ ಹೇಳ್ತಾರದು. ಅಂದ್ರೆ ಏನು ಅಂತಂದ್ರೆ, ಒಂದು ಕಾನ್ಫಿಡೆನ್ಸ್ ಬೇಕು, ಎರಡನೇದು ನೆಗೆಟಿವ್ ಥಾಟ್ ಹೊರಡೋಗ್ಬೇಕು, ಆಯುರ್ವೇದದಲ್ಲಿ ಏನೂ ಇಲ್ಲ ನಮಗೆ ಅನ್ನೋದನ್ನ ಆ ಕೊಳಕ್ ತೆಗಿಬೇಕು ತಲೆಯಿಂದ. ಯಾಕೆಂದ್ರೆ ನಮ್ಗೆ ಇತ್ಲು ಮನೆ ಮದ್ದು ಮದ್ದಲ್ಲ ಅನ್ನಂಗೆ. ಆಮೇಲೆ ಸ್ವಲ್ಪ ಅವರು ಏನು ಅಂತ ನಾನು ಸ್ಟ್ರಿಕ್ಟ್ ಆಗಿ ಹೇಳಿದೆ, 2 ಸರಿ ಹಸಿ ತರಕಾರಿ ಜ್ಯೂಸ್ ಕುಡಿ ಅಂತ ಹೇಳ್ತೀನಿ, 2 ಸರಿ ಅಗಸೆ ಮಜ್ಜಿ ಕುಡೀರಿ ಅಂತ ಹೇಳ್ತೀನಿ, 1 ಸರಿ ಬೆಳ್ಳುಳ್ಳಿ ಶುಂಠಿ ತಗೊಳ್ರಿ ಅಂತ ಹೇಳ್ತೀನಿ, ಮಾತ್ರೆಗಳಲ್ಲಿ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ಸು ಬ್ಲಡ್ ಥಿನ್ನರ್ನ ಬಿಡ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಕೊಲೆಸ್ಟ್ರಾಲು ಬ್ಲಡ್ ಥಿನ್ನರು ಯುರಿಕ್ ಆಸಿಡ್ ಟ್ಯಾಬ್ಲೆಟ್ಸು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸು ಕಿಡ್ನಿಗೆ ಮತ್ತೆ ಲಿವರ್ಗೆ ತುಂಬ ಪ್ರೆಷರ್ ಕೊಡುತ್ತೆ. ಸೊ ಅದು ಸ್ಲೋ ಆಗಿ ಬಿಡ್ಬೋದು ಅಥವಾ ಬಿಟ್ಬಿಡ್ಬೋದು, ಯಾಕಂದ್ರೆ ಬಾಡಿನಲ್ಲೇ ಅಂತ ಸಿಸ್ಟಮ್ ಇದೆ, ಸ್ಟ್ರಾಂಗ್ ಸಿಸ್ಟಮ್. ನಮ್ಮ ಬಾಡಿ ಇದು ಏನಂತಾರೆ ಕೆಪಾಸಿಟಿನ ನಾವು ಮರ್ತು ಬಿಟ್ಟಿದ್ದೀವಿ. ನಮ್ಮ ಬಾಡಿನಲ್ಲಿ ದೇವರು ಎಲ್ಲ ಕೆಪಾಸಿಟಿ ಕೊಟ್ಟಿದ್ದಾನೆ, ಎಲ್ಲಾನು ಪ್ರಕೃತಿಯಲ್ಲಿದೆ. ಆ ಪ್ರಕೃತಿನಿಂದ ಏನ್ ನಮಗೆ ಆಹಾರ ಕೊಡುತ್ತೆ, ಆ ಆಹಾರನ ಡೈಜೆಷನ್ ಮಾಡಿಕೊಡುವಂತ ಶಕ್ತಿ ಹೊಟ್ಟೆಲಿರೋ ಉಪಯುಕ್ತ ಜೀವಾಣುಗಳಿಗಿವೆ. ಆ ಜೀವಾಣುಗಳನ್ನ ನಾವು ಕೊಲೆ ಮಾಡ್ತಾ ಇದ್ದೀವಿ. ಹೆಂಗ್ ಕೊಲೆ ಮಾಡ್ತಾ ಇದ್ವಿ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅಲ್ಲದೆ ಏನೆಲ್ಲ ತಿನ್ಬಿಡೋದು, ಹೋಗೋದು ಆಂಟಿಬಯೋಟಿಕ್ ತಗೊಂಡ್ಬಿಡೋದು, ಫೀವರ್ ಆದ ತಕ್ಷಣ ಕ್ಯಾಪ್ಸೂಲ್ಸ್ ತಗೊಂಡ್ಬಿಡೋದು, ಗ್ಯಾಸ್ಟ್ರಿಕ್ ಅಂದ ತಕ್ಷಣ ಒಂದು ಮಕ್ಕಳಿಗೆ ಊಟ ಮಾಡೋದು, ಟ್ಯಾಬ್ಲೆಟ್ಸ್ ತಗೊಳ್ಳೋದು. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ನಮ್ಮ ಬಾಡಿ ಆದಷ್ಟಕ್ಕೆ ಅದಕ್ಕೆ ನೋವು ಕೊಟ್ಟು ಹಾಳು ಮಾಡ್ತೀವಿ. ಸೊ ಆದ್ರಿಂದ ನಾವು ನಮ್ಮ ಶರೀರನ ಒಂದು ಕನ್ನಡಿ ಹಂಗೆ ನಾವು ಅದನ್ನ ಇಟ್ಕೊಳ್ಳೋದು. ಕನ್ನಡಿ ಒಂದ್ಸರಿ ಒಡೆದ್ಬಿಟ್ರೆ ಮತ್ತೆ ಕನ್ನಡಿನ ಸರಿ ಮಾಡೋಕ್ಕಾಗಲ್ಲ.
ಎಸ್ ಸೊ ಅದೇ ರೀತಿ ಶರೀರನ ನಾವು ಕರೆಕ್ಟ್ ಆಗಿ ನಾವು ಜೋಪಾನವಾಗಿ ಇಟ್ಕೊಂಡ್ರೆ ಎಲ್ಲ ಎಂಜಾಯ್ ಮಾಡಬೇಕು. ನಾನೇನು ನಾನಂತೂ ನಾನು ಇನ್ನು ಸೈಂಟ್ ಅಲ್ಲ, ನಾನು ಐ ಈಟ್ ಅಂಡ್ ಐ ಟೇಕ್ ಎವ್ರಿಥಿಂಗ್. ಬಟ್ ಏನು ಅಂತಂದ್ರೆ ಹಣ್ಣುಗಳು ಜಾಸ್ತಿ ತಿನ್ನಬೇಕು, ಆಮೇಲೆ ಸಲಾಡ್ಸ್ ಜಾಸ್ತಿ ತಿನ್ನಬೇಕು, ಹಸಿ ತರಕಾರಿ ಜ್ಯೂಸ್ ಕುಡಿಬೇಕು. ಆಮೇಲೆ ಇದು ಅದು ಏನು ಗೊತ್ತಾ, ಒಂದಿನ ತಪ್ಪಿದ್ರು ಪರವಾಗಿಲ್ಲ, 2 ದಿನ ತಪ್ಪಿದ್ರು ಪರವಾಗಿಲ್ಲ. ಆಮೇಲೆ ಫ್ರೈಡ್ ಐಟಮ್ಸ್ ಕಡಿಮೆ ತಿನ್ನಬೇಕು. ಇಟ್ ಡಸಂಟ್ ಮೀನ್ ದಟ್ ಫ್ರೈಡ್ ಐಟಮ್ ತಿನ್ನಲೇಬಾರ್ದು ನಾನು ಹೇಳೋದಿಲ್ಲ, ಎಲ್ಲ ಎಂಜಾಯ್ ಮಾಡಬೇಕು. ಎಷ್ಟು ನಮ್ಗೆ ತಾಕತ್ ಇದೆ ಆ ರೀತಿ ಮಾಡ್ಬೇಕಂತ ನಾನು ಹೇಳೋದು. ಆದ್ರಿಂದ ಈಗ ಇವರು ರಫೀಕ್ ಅವರು ಹೇಳಿದ್ರಲ್ಲ 58 ಸಮಥಿಂಗ್ ಇದ್ದಿದ್ದು 7 or 6 ಆಗಿದೆ ಅಂತ. ಸೊ ನನಗೆ 7.2 7.2. ಸೊ ನನಗೆ ಖುಷಿ ಆಗಲಿಲ್ಲ, ಇನ್ನೂ ಕಡಿಮೆ ಆಗ್ಬೇಕು ಅದು. ಆಮೇಲೆ ಎಲ್ರಿಗೂ ನಾನು ಹೇಳ್ತೀನಿ, EGFR ರೇಟ್ ಅದು ಬ್ಲಡ್ ಟೆಸ್ಟ್ ಅಲ್ಲಿ ಮಾಡ್ತಾರೆ ಅಂದ್ರೆ ಕಿಡ್ನಿ ಫಿಲ್ಟ್ರೇಷನ್ ರೇಟ್, ಅದನ್ನು ಮಾಡಿಸ್ಕೊಂಡ್ರೆ ಇನ್ನೂ ಖುಷಿ ಆಗುತ್ತೆ. ಎಸ್, ಆ ಕಿಡ್ನಿ ಫಂಕ್ಷನ್ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗುತ್ತೆ ಅಂತ. ಎವ್ರಿಥಿಂಗ್ ಇಸ್ ಎವಿಡೆನ್ಸ್ ಬೇಸ್ಡ್. ಈ ಮಕ್ಕಿ ಕಮಕ್ಕಿ ಅಂತಲ್ಲ, ಏನೋ ನಾನು ಹೇಳ್ತಾ ಇದ್ದೀನಿ, ತಪ್ಪಿಸ್ತಾ ಇದ್ದೀನಿ, ನಾನು ಪ್ರಾಡಕ್ಟ್ ಮಾರಕ್ ಕುತ್ಕೊಂಡಿದ್ದೀನಿ ಅಂತೇನೂ ಇಲ್ಲ. ಸೊ ಇದು ನಾನು ಏನು ಸೈನ್ಸ್ ಡೆವಲಪ್ ಮಾಡಿದೆ ಅದನ್ನು ಪಬ್ಲಿಕ್ ತರಲಿ ಅಂತ ಆನರಬಲ್ ಯೂನಿಯನ್ ಮಿನಿಸ್ಟರ್ಸ್ ಶ್ರೀಪದ್ ನಾಯಕ್ ಸರು, ಗಿರಿರಾಜ್ ಸಿಂಗ್ ಸರು, ಚೀಫ್ ಜಸ್ಟಿಸ್ ಇವರೆಲ್ಲ ಹೇಳಿದ್ಮೇಲೆ ಇದು ಬಂದಿದ್ದು. ಅದು ಭಾರತ ಸರ್ಕಾರ ಸರ್ಕಾರ ಇದು ಏನೋ ವೆರಿ ನಾರ್ಮಲ್ 4% ಇಂಟ್ರೆಸ್ಟ್ ರೇಟ್ಸ್ ಅಲ್ಲೆಲ್ಲ ನಮ್ಗೆ ಹೆಲ್ಪ್ ಮಾಡಿದ್ದಕ್ಕೆ ಇದು ಈ ಪ್ರಾಜೆಕ್ಟ್ ಬಂದಿದ್ದು. ಸಾಫ್ಟ್ ಲೋನ್ ಎಲ್ಲ ಕೊಟ್ಟಿದ್ದಕ್ಕೆ, ಇಲ್ಲ ಅಂತಂದ್ರೆ ಇದು ಆಗ್ತಾ ಇಲ್ಲ. ಅದಕ್ಕೆ ನಾನು ಎಲ್ರಿಗೂ ಹೇಳೋದೇನಂದ್ರೆ, ನೀವು ನಾನು ಹೇಳ್ದಂಗೆ ಕೇಳಿದ್ರೆ ಇದು ವರ್ಕ್ ಆಗುತ್ತೆ, ಇಲ್ಲಾಂದ್ರೆ ವೇಸ್ಟ್ ಟು ಟೇಕ್ ಮೈ ಪ್ರಾಡಕ್ಟ್. ಈವನ್ ಒಂದು ಹೇಳ್ತೀನಿ, ನಾರಾಯಣ್ ಗೌಡ ಅಂತ ಅವರು ಮಂಗಳೂರು ಕಡೆಯವರು, ಅವರಿಗೆ ಅರ್ಥಮಿಯ ಅಂತಂದ್ರು. ಅರ್ಥಮಿಯ ಅಂದ್ರೆ ಅಬ್ನಾರ್ಮಲ್ ಹಾರ್ಟ್ ಬೀಟಿಂಗ್. ಇಮಿಡಿಯೇಟ್ಲಿ ರಿಪೋರ್ಟ್ ಪ್ರಕಾರ ಹೇಳಿದ್ರು ಎಂಜಿಯೋಪ್ಲಾಸ್ಟಿ ಮಾಡ್ಬೇಕಂತ. ಪಾಪ ಅಗ್ರಿಕಲ್ಚರ್ಸ್ಟಿಗೆ ಒಂದೇ ಸರಿ 2 ಲಕ್ಷ 3 ಲಕ್ಷ ಖರ್ಚು ಮಾಡೋದು ಅಷ್ಟು ಸುಲಭ ಅಲ್ಲ. ಇಮಿಡಿಯೇಟ್ಲಿ ಮಂಗಳೂರು ಕ್ಲಿನಿಕ್ ಹೋಗಿದ್ದಾರೆ, ಓನ್ಲಿ ಒಂದ್ ಬಾಟಲ್ ತಗೊಂಡಿದ್ದಾರೆ, ಯಾವುದು ಕಾರ್ಡಿಯೋವಾಸ್ಕ್ಯುಲರ್. 2 ಸರಿ ಮಾಡಿದ್ದಾರೆ, ಒಂದು ವಾರಕ್ಕೆ ಚೆಸ್ಟ್ ಪೇನ್ ಹೊರಟೋಗಿದೆ. ನೆಕ್ಸ್ಟ್ ಮಂತ್ ಇದೆ, ಮತ್ತೆ ಟೆಸ್ಟ್ ಮಾಡಕ್ ಹೋಗಿದ್ದಾರೆ, ಅರ್ಥಮಿಯಾ ಇಲ್ಲ, ನಾರ್ಮಲ್ ಇದೆ ಅಂತ ಎಲ್ಲ ರಿಪೋರ್ಟ್ಸ್ ಬಂದಿದೆ, ತಗೊಂಡಿದ್ದೀನಿ ಡಾಕ್ಯುಮೆಂಟೇಶನ್. ಅವರು ನಾನು ಬಂದಾಗ ನನಗೆ ಒಂದು ಭೇಟಿ ಮಾಡಿದ್ರು, ಸರ್ ನನಗೆ ಇದಾಗೋಯ್ತು ಅಂತ. ನಾನು ಏನು ಹೇಳ್ತೀನಿ ಅಂದ್ರೆ, ಈಗ ಹೇಳದ್ನಲ್ಲ, ಈಗ ಸುಬ್ರಹ್ಮಣ್ಯಂ ಅಂತ ಉಡುಪಿನವ್ರದ್ದು ಪ್ಯಾಂಕ್ರಿಯಾಟಿಟಿಸ್ 2 ಔಷಧಿ ತಗೊಂಡಿರೋದು. ಈ ಸರಿ ಬಂದ ಸರ್ ನಾನು ಫುಲ್ ಕೋರ್ಸ್ ತಗೊಳ್ಬೇಕು, ನನಗೆ ಇದಾಗಬೇಕು ಅಂತ. ಕೋರ್ಸ್ ಅದ್ರದ್ದು ಏನಿದೆ, ಇದು 137 ಅಂತ, ಆಂಟಿ ಏಜಿಂಗ್, ಕಾರ್ಡಿಯೋವಾಸ್ಕ್ಯುಲರ್, ಇಮ್ಯೂನ್ ಕೇರ್ ಬೆಳಗ್ಗೆ ಸಂಜೆ, ಲಿವರ್ ಕೇರ್. ನಾನು ಅದೇ 2 ಬಾಟ್ಲ್ ತಗೋಪ್ಪ ಅಂದ್ರೆ, ಏ ಇಲ್ಲ ಸರ್ ನನಗೆ ಈಗ ಫುಲ್ ಕೋರ್ಸ್, ಯಾಕೆಂದ್ರೆ ನನಗೆ 15 ದಿನದಲ್ಲಿ ಹಿಂಗೆ ನಾರ್ಮಲ್ ಆಗಿದೆ, ಈಗ ನನಗೆ ಮತ್ತೆ ವಾಪಸ್ ಬರ್ತದೆ ಅಂತ ಅವರು ಇದು ಮಾಡಿ ತಗೊಂಡು. ಎಸ್ ಡಾಕ್ಟರ್, ಈಗ ಡಯಾಲಿಸಿಸ್ ಶುರುವಾಗೋದು ಕಿಡ್ನಿ ಫೈಲ್ಯೂರ್ ಆದ ನಂತರ, ಕಿಡ್ನಿ ಒಮ್ಮೆ ಫೈಲ್ಯೂರ್ ಆದರೆ ಮತ್ತೆ ಅದು ಯಾವ ರೀತಿ ಸರಿಯಾಗುತ್ತೆ? ಈಗ ತಾವು ಹೇಳ್ತಾ ಇದ್ರಿ ಮಿರಾಕಲ್ ಅನ್ನು ತೆಗೆದುಕೊಂಡ ಬಳಿಕ ಕಿಡ್ನಿ ಫೈಲ್ಯೂರ್ ಆದವರು ಸರಿಯಾಗ್ತಾರೆ ಅಂತೇಳಿ, ಸೊ ಇದು ಯಾವ ರೀತಿ ಸಾಧ್ಯ? ಇದು ಒಳ್ಳೆ ಬ್ಯೂಟಿಫುಲ್ ಕ್ವಶನ್ ಕೇಳಿದ್ರಿ, ಇದು ಪ್ರೇಕ್ಷಕರಿಗೆ ಭಾರಿ ಚೆನ್ನಾಗಿದೆ. ಇದು ಬೇಸಿಕ್ಲಿ ಸೈನ್ಸ್, ನಾನು ವಿಜ್ಞಾನ ಹೇಳ್ತಾ ಇದ್ದೀನಿ. ಓಕೆ, ಇದು ಮಿರಕಲ್ ಡ್ರಿಂಕ್ಸ್ ಅನ್ನೋದು ಒಂದು ಬ್ರ್ಯಾಂಡ್ ನೇಮ್ ಅಷ್ಟೇನೆ. ಆ ಬ್ರ್ಯಾಂಡ್ ನೇಮ್ ಇದರಲ್ಲಿ ಸುಮಾರು ಔಷಧಿಗಳಿದೆ, ಕಾರ್ಡಿಯೋವಾಸ್ಕ್ಯುಲರ್, ಲಿವರ್ ಸಪೋರ್ಟು, ಮತ್ತೆ ರೀನಲ್ ಸಪೋರ್ಟು, ಮತ್ತೆ ಗ್ಯಾಸ್ಟ್ರೋ ಸಪೋರ್ಟು, ಆಂಟಿ ಏಜಿಂಗು, ಕಾರ್ಡಿಯೋವಾಸ್ಕ್ಯುಲರ್ ಸಪೋರ್ಟ್ ಇತ್ಯಾದಿ. ಜಸ್ಟ್ ಲೈಕ್ ಅಲೋಪತಿಕ್ನಲ್ಲಿ ಸ್ಟ್ಯಾಟಿನ್ಸು, ಬ್ಲಡ್ ಥಿನ್ನರ್ಸು, ಮತ್ತೆ ಡಯಟರು, ಅದೇ ನಮ್ಮಲ್ಲಿ ಎಡಿಮ್ಯಾಕ್ಸ್ ಇದೆ. ಆನಂತರ ಸೋಡಿಯಮ್ಮು, ಕ್ಯಾಲ್ಸಿಯಮ್ಮು, ಇವೆಲ್ಲ ನಾನೇನು ಮಾಡ್ತೀನಿ, ಊಟದಲ್ಲಿ ತಗೊಳ್ತೀನಿ. ಸೊ ಈ ಒಂದು ಕ್ವಶನ್, ಒಂದು ಒಂದು ಬ್ಯೂಟಿಫುಲ್ ಆಗಿ ಎಲ್ರಿಗೂ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಭಯ ಪಡಬಾರ್ದು, ಓಕೆ, ಭಯ ಪಡಬಾರ್ದು. ಎರಡನೇದು, ಇದು ನಾನು ಹೇಳ್ತದ್ದು ಫೇಕ್ ಅಲ್ಲ, ಇದು ಇದು ನಮ್ಮ ಅಪ್ಪನ ಮೇಲೆ ಮಾಡೋ ಎಕ್ಸ್ಪೆರಿಮೆಂಟ್. ಇದು ಮಾನವೀಯ ಆನರಬಲ್ ಯೂನಿಯನ್ ಮಿನಿಸ್ಟರ್ ಅವರು ಇದನ್ನ ಲಾಂಚ್ ಮಾಡಿತ್ತು. ಅದರಲ್ಲಿ ಆನರಬಲ್ ಯೂನಿಯನ್ ಈಗ ಗಿರಿರಾಜ್ ಸಿಂಗ್ ಅವರು ಇದ್ದಾರೆ, ರೂರಲ್, ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವ ರೀತಿ ಕಿಡ್ನಿಗೆ ಅವರ ರಿಲೇಟಿವ್ ಆಯ್ತು ಅಂತ. ಅದು ಲಾಂಚಿಂಗ್ ಸ್ಪೀಚ್ ಅಲ್ಲಿ ಹೇಳಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ತಲೆನಲ್ಲಿ ಹುಳು ತೆರಾಕ್ಬಿಡ್ಬೇಕು, ನಾನು ಏನೋ ಒಂದು ಅರಿವೆ ತಗೊಳ್ತೀನಿ, ನಾನು ಕಿಡ್ನಿ ಇದಾಗ್ತದೆ ಅಂತ. ಅವ್ರು ಬದುಕಬೇಕು ಅಂತ ಇಷ್ಟ ಇತ್ತು ಅಂದ್ರೆ, 100 ವರ್ಷ ಮೇಲೆ ಡಯಾಲಿಸಿಸ್ ಬೇಡ ಅಂತಿತ್ತು ಅಂದ್ರೆ, ಫಸ್ಟ್ ನಾನು ಏನ್ ತಿನ್ಬೇಕು ತಿನ್ಬಾರ್ದು ಅಂತ ಹೇಳಿದೀನಿ, ಅದನ್ನ ಫಾಲೋ ಮಾಡಿದ್ರೆ ಅವ್ರಿಗೆ ರಿಸಲ್ಟ್ ಕಾಣಕ್ ಹಿಡಿತೈತೆ. ಆಮೇಲೆ ನಂದು ತಗೊಂಡ್ರೆ, ನಂದು ಒಂಥರ ಗನ್ ಇದ್ದಂಗೆ, ಊಟ ಬುಲೆಟ್ಸ್ ಇದ್ದಂಗೆ. ಗನ್ ಇಲ್ದೇನೆ ಬುಲೆಟ್ಸ್ ಕೆಲಸ ಮಾಡಲ್ಲ. ಈಗ ಪೊಲೀಸ್ಗೆ ನೀವು ಫ್ರೀ ಬುಲೆಟ್ಸ್ ಕೊಟ್ಬಿಟ್ರೆ, ಲಾಂಡ್ ಆರ್ಡರ್ ಮಾಡಿ ಇದನ್ನ ಇದು ಮಾಡ್ರಿ ಅಂತಂದ್ರೆ ಬುಲೆಟ್ಸ್ ಏನು ಉಪಯೋಗ ಆಗಲ್ಲ. ಅದ್ರ ಜೊತೆ ಬಂದೂಕ್ ಇದ್ರೇನೆ ಬುಲೆಟ್ಸ್ ಇದಾಗೋದು.
ಸೇಮ್ ಟೈಪ್ ನಾನು ಮಾಡಿರೋದು ಏನಂದ್ರೆ ಒಂಥರ ಬಂದೂಕು ಇದ್ದಂಗೆ. ಆಹಾರ ಯಾವ ರೀತಿ ಅಂಡರ್ ನರಿಶ್ ಸೆಲ್ಗೆ ಆ ಒಂದು ಕೆಟ್ಲಿಸ್ಟ್ ಆಗಿ ಸಪ್ರೇಟ್ ಮಾಡಿ ಸಪ್ಲೈ ಮಾಡೋದಕ್ಕೆ ನಾನು ಇದು ಮಾಡಿರೋದು. ಈಗ ಒಂದು ಫಸ್ಟ್ ಕ್ವಶನ್ಗೆ ಹೇಳಿದೆ, ಯಾವಾಗ ಡಯಾಲಿಸಿಸ್ ಹೋಗ್ಬೇಕು ಅದು ಭಾರಿ ಇಂಪಾರ್ಟೆಂಟ್ ಹೇಳ್ತೀನಿ. ಯಾವಾಗ ಡಯಾಲಿಸಿಸ್ ಹೋಗ್ಬೇಕಂದ್ರೆ ಹಿಮೋಗ್ಲೋಬಿನ್ 7 ಕಡಿಮೆ ಇರಬಾರ್ದು, 7 ಕಡಿಮೆ ಇರಬಾರ್ದು. ನಂಬರ್ 1. ನಂಬರ್ 2, ಯೂರಿನು ಸ್ವಲ್ಪ ಬರ್ತಾ ಇರಬೇಕು, ಬ್ಲಾಕ್ ಆಗಿರಬಾರ್ದು, ಬರ್ತಾ ಇರಬೇಕು. ಓಕೆ ಓಕೆ. ಮೂರನೇದು ಬ್ರೀತಿಂಗ್ ಪ್ರಾಬ್ಲಮ್ ಇರಬಾರ್ದು. ಇದು ಇಲ್ಲದೆ ಕಾಲು ಊತ ಇರ್ಬೋದು, ನಡೆಕಾಗದೇ ಇರ್ಬೋದು, ಆಮೇಲೆ ಕ್ರಿಯಾಟಿನಿನ್ 11 ಇರ್ಬೋದು, ಡಯಾಬಿಟಿಕ್ ನೆಫ್ರೋಪತಿಯವರಿಗೆ ಬಿ ಪಿನವರಿಗೆ 20 ಹೋಗಿರ್ಬೋದು. ತಲೆ ಕೀಳಿಸ್ಕೊಳ್ಬೇಕಾಗಿಲ್ಲ, ಸಡನ್ ಆಗಿ ಒಂದು ವಾರ ಸರಿಯಾಗಿ ಊಟ ಬಿಟ್ಟರೆ ಆಟೋಮೆಟಿಕ್ಲಿ ಬಾಡಿ ಸರ್ ಹೋಗುತ್ತೆ. ಈಗ ಅನಿಮಲ್ಸ್ ಎಲ್ಲಾನು ಆರೋಗ್ಯ ಕೆಡ್ತು ಅಂದ್ರೆ ಪಾಪ ಅವ್ರಿಗೇನು ಡಾಕ್ಟರ್ಗಳಿಲ್ಲ, ಫಾರೆಸ್ಟ್ ಅಲ್ಲಿ ಊಟ ಬಿಡ್ತವೆ, ಯಾವುದೋ ಒಂದು ಹುಲ್ಲು ತಿಂತವೆ, ಆಟೋಮೆಟಿಕ್ಲಿ ಸೊರ ಬಿಡ್ತವೆ. ಸೊ ಇಲ್ಲಿ ಒಂದು ಸ್ವಲ್ಪ ನಾಲ್ಗೆಗೆ ಲಾಕ್ ಮಾಡಿ ನಾನೇನು ಹೇಳಿದ್ದೀನಿ ಫಾಲೋ ಮಾಡಿ ಅದು ನಂದು ಇತ್ತೊಗೊಂಡ್ರೆ ಬರೀ 10 ಡೇಸ್ ಟು 15 ಡೇಸ್ ಅಲ್ಲೇ ಗೊತ್ತಾಗ್ಬಿಡ್ತೈತೆ. ಫಸ್ಟ್ 2 to 3 ಡೇಸ್ ಅಲ್ಲಿ ಗೊತ್ತಾಗುತ್ತೆ. ಇಲ್ಲ ನಾನು ಇಷ್ಟು ತಿನ್ಲೇಬೇಕು, ಕೆಲವ್ರು ಹೇಳ್ತಾರೆ ನಾನು ತಿನ್ಲೇಬೇಕು, ಇದು ತಿನ್ಲೇಬೇಕು. ಹಂಗಿತ್ತು ಅಂದ್ರೆ ಡಯಾಲಿಸಿಸ್ ಇದ್ದೇ ಇದೆ, ನಂದು ಯಾಕೆ ತಗೊಳ್ಬೇಕು? ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಇದ್ದೇ ಇದೆ, ಯಾಕೆ ತಗೊಳ್ಬೇಕು? ಇದೇ ಹೇಳ್ತೀನಿ ನಾನು. ಸೊ ಇದು ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳಿದ್ದು ಡಯಾಲಿಸಿಸ್ ಯಾವಾಗ ಬೇಕು ಅಂತ. ಯಾವಾಗ ಅಂದ್ರೆ ಬ್ರೀತಿಂಗ್ ಪ್ರಾಬ್ಲಮ್ ಇದ್ದಲ್ಲಿ, ಯೂರಿನ್ ಬಂದಾಗಿದ್ದಲ್ಲಿ, ಹಿಮೋಗ್ಲೋಬಿನ್ 7 ಕೆಳಗಡಿದ್ದಲ್ಲಿ ಡಯಾಲಿಸಿಸ್ ಬೇಕೇ ಬೇಕು. ಆಮೇಲೆ ಡಯಾಲಿಸಿಸ್ ಹೋದ್ಮೇಲೆ ಪರ್ಮನೆಂಟ್ ಡಯಾಲಿಸಿಸ್ ಅನ್ಕೊಬಾರ್ದು. ಓಕೆ. ಡಯಾಲಿಸಿಸ್ ಹೋಗಿ ನಾರ್ಮಲ್ ಆದ ತಕ್ಷಣ ನಂದು ಯೂಸ್ ಮಾಡಕ್ ಇಡ್ತು ಅಂದ್ರೆ EGFR8 ಫಾಸ್ಟ್ ಆಗಿ ಹೋಗ್ಬಿಡ್ತದೆ. ಇವತ್ತು ನಾನು ಆಗ್ಲೇ ಈಗ ಗೋಪಾಲ್ ಕೃಷ್ಣನ ಏನೋ ಅವ್ರದ್ದು, ಅವರಿಗೆ ನಾನು ಇದು ಮಾಡಿದ್ದೀನಿ ಡಯಾಲಿಸಿಸ್ ತಗೊಂಡಿದ್ದೀನಿ ರಿಪೋರ್ಟ್. ಒಂದು ತಿಂಗಳದಲ್ಲೇನೆ 3 ಡಯಾಲಿಸಿಸ್, 2 ಡಯಾಲಿಸಿಸ್ ಆಗಿದೆ. 4.5 GFR8 ಅಂದ್ರೆ ಕಿಡ್ನಿ ಫಿಲ್ಟ್ರೇಷನ್ ಇದ್ದಿದ್ದು 13 ಆಗಿದೆ. ನಾನು ಏನ್ ಹೇಳ್ತೀನಿ ಎಲ್ಲ ಡಾಕ್ಯುಮೆಂಟ್ ಎವಿಡೆನ್ಸ್ ಇದು. ಎಸ್ ಸರ್, ಈಗ ಸರ್ ಡಾಕ್ಯುಮೆಂಟ್ಸ್. ಹಲೋ ಸರ್, ಈಗ ತಾವು ಹೇಳಿದ್ರಿ ಅವರು ಈಗ ಚಾಲೆಂಜ್ ಮಾಡ್ಕೊಂಡಿದ್ದಾರೆ ನಾನು ಡಯಾಲಿಸಿಸ್ ಆಚೆ ಬರಬೇಕು ಅಂತ. ಓಕೆ. ಸೊ ಹೇಳಿ, ಈಗ ತಾವು ಹೇಳಿದ್ರಿ ಡಯಾಲಿಸಿಸ್ ಅಂದ್ರೆ ಕೆಲವೊಂದು ಸಿಂಪ್ಟಮ್ಸ್ಗೆ ಅಂದ್ರೆ ಡಯಾಲಿಸಿಸ್ ಮಾಡಲೇಬೇಕು ಅಂತ ಹೇಳಿ. ಸೊ ಆ ಸಂದರ್ಭದಲ್ಲಿ ಈ ಒಂದು ಮಿರಾಕಲ್ ಮೆಡಿಸಿನ್ ಅನ್ನ ತಗೊಳ್ಳಿಕ್ಕೆ ಸಾಧ್ಯ ಉಂಟಾ ಅಥವಾ ಮಿರಾಕಲ್ ಮೆಡಿಸಿನ್ ಅನ್ನ 100% ಉಂಟು, ಅದು ಜೊತೆ ಜೊತೆ ತಗೊಂಡಿದ್ದಾರೆ ಎಷ್ಟೋ ಜನ. ಆಮೇಲೆ ಡಯಾಲಿಸಿಸ್ ಇದವರು ಡಯಾಲಿಸಿಸ್ ಅವರೇ ಬರ್ತಾ ಇದಾರೆ. ನೀವು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ನಾನು ಹೇಳೋದು ಅವ್ರು ಯಾರು ಯಾರು ಆಗ್ತಾ ಇದ್ರೆ ಅವ್ರಿಗೆ ದೇವ್ರು ಬರೆದಿದ್ದಾರೆ ಅಂತ ಕಾಣುತ್ತೆ, ಅದಕ್ಕೆ ಇಮಿಡಿಯೇಟ್ ಆಗಿ ಅವ್ರು ಆಚೆ ಹೋಗ್ತಾ ಇದಾರೆ. ಕೆಲವರೆಲ್ಲ ಎಷ್ಟು ಒಳ್ಳೆಯವ್ರು ಅಂತಂದ್ರೆ ಡಯಾಲಿಸಿಸ್ ನಲ್ಲಿ ಗುಸ್ಗುಸು ಅಂತ ಕಿವಿನಲ್ಲಿ ಮಾತಾಡ್ಕೊಂಡು ಅಲ್ಲಿಂದ ಇಲ್ಲಿ ಬಂದ್ಬಿಡ್ತಾರೆ. ಏನನ್ನ ಹೇಳ್ಬಿಟ್ರೆ ಅಯ್ಯೋ ಆಯುರ್ವೇದ ತಗೊಂಡ್ಬಿಟ್ರೆ ಅದರಲ್ಲಿ ಮೆಟಲ್ಸ್ ಇರ್ತದೆ, ಅದಿರ್ತದೆ, ಇದಿರ್ತದೆ ಅಂತ ನೆಗೆಟಿವ್ ಎನರ್ಜಿ ಕೊಟ್ಬಿಟ್ಟಾರು ಆ ಡಯಾಲಿಸಿಸ್ ಮಾಡೋ ಆಪರೇಟರ್ಸ್ ಅವರೆಲ್ಲಾನು ಅಂತ. ಹೌದು, ಅದು ಯಾವ ಕಾರಣಕ್ಕಾಗಿ ಆ ರೀತಿ ಆಯುರ್ವೇದದ ಮೇಲೆ ನೆಗೆಟಿವ್ ಥಿಂಗ್ಸ್ ಇದೆ ಅಂತ ಹೇಳಿ? ಸಿ, ಕೆಲವೊಬ್ರು ಸರ್ಟನ್ ಇದು ಏನು ಮೆಡಿಸಿನ್ಸ್ ನಲ್ಲಿ ಅದು ಮೆಟಲ್ಸ್ ಇದ್ದು ಕೆಲವರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿರೋದ್ರಿಂದ ಸೊ ಅದು ಆ ರೀತಿ ಹೇಳ್ತಾರೆ, ಅದು ಔಚಿತ್ಯ ಗೊತ್ತಿಲ್ದೇನೆ. ಸೊ ನಮ್ದೇನು ಅಂತಂದ್ರೆ ಫಸ್ಟ್ ನನ್ನ ಹತ್ರ ಬರೋರೆಲ್ಲ ಏನು ಮೊದ್ಲೇ ಸ್ಟಡಿ ಮಾಡ್ಕೊಂಡು ಬಂದಿರ್ತಾರೆ. ನಾನು ಹೇಳ್ತೀನಿ, ಏ ಸರ್ ನಮ್ಗೆಲ್ಲ ಗೊತ್ತು, ನನಗೇನೋ ನಿಮ್ಮನ್ನು ನೋಡಬೇಕು, ನಿಮ್ಮಿಂದ ಮಾತಾಡಬೇಕು. ನಮ್ಮ ಡಾಕ್ಟರ್ಸ್ ಇದಾರೆ, ಮೋರ್ ದನ್ 40 ಡಾಕ್ಟರ್ಸ್ ನಮ್ದು ಇದು ಮಾಡ್ತಾ ಇದ್ದಾರೆ. ಇವತ್ತು ಹಂಡ್ರೆಡ್ಸ್ ಆಫ್ ಡಾಕ್ಟರ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ನಾನು ಆಗಲೇ ಹೇಳದ್ನಲ್ಲ, ಕ್ಯಾಲಿಫೋರ್ನಿಯಾದಲ್ಲಿ ನಮ್ಮ ಆಫೀಸ್ ಇದ್ದು US ಪೇಷಂಟ್ಸ್ ನಾವು ಟ್ರೀಟ್ ಮಾಡ್ತಾ ಇದ್ವಿ. ಈಗ ಮೆರಿಲ್ಯಾಂಡ್ ಅವ್ರದ್ದು ನಾನು ಎಕ್ಸಾಂಪಲ್ ಹೇಳಿದೆ, ಬ್ರೂಸ್ ಅಂತ ಅವರು ಈಸ್ ಅ ಪ್ರೊಫೆಸರ್ ಇನ್ ಮೆರಿಲ್ಯಾಂಡ್ ಯೂನಿವರ್ಸಿಟಿ. ಅವ್ರದ್ದು ಡಯಾಬಿಟಿಕ್ ನೆಫ್ರೋಪತಿ, ಡಯಾಲಿಸಿಸ್ ಅಲ್ಲಿ ಇದ್ರು, 6 ಡಯಾಲಿಸಿಸ್ ಆಚೆ ಬಂದ್ರು. 22-24 ಇದ್ದಿದ್ದು EGFR8 ರೈಸ್ ಆಗೋಯ್ತು, 60+.8 ಬಂದಿದೆ ಈಗ ಏನು ಕ್ರಿಯಾಟಿನ್ ಲೆವೆಲ್. ಡಾಕ್ಟರ್ ಡಿಕ್ಲೇರ್ ಮಾಡಿದ್ರು, ಆಸ್ಟಿನ್ ಪಟ್ರು ಏನ್ ತಗೊಳ್ತಾ ಇದ್ರಿ ಅಂತ. ಸೊ ಇದು ಏನ್ ಗೊತ್ತಾ, ರಿಸಲ್ಟೆಂಟ್ ಎಫೆಕ್ಟ್. ನಾನು ಆಗ್ಲೇ ಹೇಳಿದೆ ನಂದು ಪ್ರಾಡಕ್ಟ್ ಮುಚ್ಕೊಂಡು ತಗೊಳಕ್ ಹೋಗ್ಬೇಡ್ರಿ ಅಂತ. ಈಗ ಕೆಲವರಿಗೆ ಅಫೋರ್ಡಬಲ್ ಆಗಲ್ಲ, ಬರೀ ಒಂದು ಮೆಡಿಸನ್ ತಗೊಂಡು ಬೆಳಗ್ಗೆ ಮಧ್ಯಾಹ್ನ ಸಂಜೆ ತಗೊಂಡು ಡಯಟ್ ಮಾಡಿದ್ರು ಸಹ ಅವ್ರ ರಿಸಲ್ಟ್ಸ್ ಬರುತ್ತೆ. ಓಕೆ. ಸೊ ಆ ರೀತಿ ಫುಲ್ ಟ್ರೀಟ್ಮೆಂಟ್ ಆದ್ರೂ ತಗೊಳ್ಬಹುದು ಅಥವಾ ಲಿಮಿಟೆಡ್ ಟ್ರೀಟ್ಮೆಂಟ್ ಆದ್ರೂ ತಗೊಳ್ಬಹುದು, ರಿಸಲ್ಟ್ ಅಂತೂ ಬರೇ ಬರ್ತೈತೆ. ಓಕೆ. ಈಗ ಸರ್, ಕಡೆಯ ಹಂತದಲ್ಲಿ ಆಯುರ್ವೇದವನ್ನು ಕೆಲವರು ಆಯ್ಕೆ ಮಾಡ್ತಾರೆ, ಅಂದರೆ ಬೇರೆ ಬೇರೆ ಡಾಕ್ಟರ್ ಹತ್ರ ಹೋಗ್ತಾರೆ, ಬೇರೆ ಬೇರೆ ಮೆಡಿಸಿನನ್ನು ಮಾಡ್ತಾರೆ,
ಅದರಿಂದ ಗುಣಮುಖ ಆಗದಂಥ ಸಂದರ್ಭದಲ್ಲಿ ಯಾರೋ ಸಜೆಸ್ಟ್ ಮಾಡಿದರು ಆಯುರ್ವೇದದಲ್ಲಿ ಆ ರೀತಿ ಮಾಡಲಿಕ್ಕೆ ಆಗುತ್ತೆ, ಮಿರಾಕಲ್ ಮದ್ದು ಇದೆ ಅಂತ ಹೇಳಿ. ಸೊ ಇದು ಯಾಕೆ ಹೀಗೆ ಆಗುತ್ತೆ ಅಂತ ಹೇಳಿ, ಕಡೆಯ ಆಪ್ಷನ್ ಯಾಕೆ ಅಂತ ಹೇಳಿ. ನೀವು ಸತ್ಯ 99% ನನಗೆ ಪೇಷಂಟ್ಸ್ ಬರೋದು ಅವ್ರದೇನೆ. ಇನ್ನೇನು ಮುಗೀತು ಆ ವೇಳೆಯಲ್ಲಿ ಗೂಗಲ್ಗೆ ಹೋಗ್ತಾರೆ, ಸರ್ಚ್ ಮಾಡ್ತಾರೆ, ಇನ್ಕ್ಯೂರಬಲ್ ಆಟೋಮೆಟಿಕ್ಲಿ ಪಾಪಪ್ ಆಗುತ್ತೆ. ಸೊ ಆಟೋಮೆಟಿಕ್ ಸ್ಟಡಿ ಮಾಡ್ತಾರೆ, ಸ್ಟಡಿ ಮಾಡಿ ಏನೋ ಡೌಟ್ ಅಲ್ಲಿ ಬರ್ತಾರೆ. ಈಗಾಗಲೇ ಹೇಳಿದ್ನಲ್ಲ ಸುಬ್ರಹ್ಮಣ್ಯಂ ಅಂತ, ನನ್ನ ಸುಬ್ರಹ್ಮಣ್ಯ ಅವರು ಉಡುಪಿ ಹುಡುಗ ಸೈಂಟಿಸ್ಟ್, 22-23 ಇಯರ್ಸ್ ಇದು. ಸೊ ಅವರು ಬಂದಾಗ ತಗೊಂಡಾಗ ನೆಗೆಟಿವ್ ಇತ್ತಂತೆ, ಆಗ್ತದೋ ಇಲ್ವೋ ಆಗ್ತದೋ ಇಲ್ವೋ. ಮೂರು ದಿನ ರಿಸಲ್ಟ್ ಬಂದ, ಏ ನಾನು ಡಯಟ್ ಮಾಡ್ತಾ ಇದ್ದೀನಿ, ಅವ್ರು ಹೇಳಿದ್ದು ಸರಿ ಹೇಳಿದ್ದು, ಅದಕ್ಕೋಸ್ಕರವಾಗಿ ಇದಾಗಿರ್ಬೋದು ಅಂತ ಟೆಸ್ಟ್ ಮಾಡೋದು ತಿನ್ನಕ್ಕೆ ಇಡದ್ರಂತೆ ಮಾಮೂಲಿ. ಆವಾಗ್ಲೂ ಚೆನ್ನಾಗಿದ್ರಂತೆ. ಆಮೇಲೆ ಗೊತ್ತ, ಆಮೇಲೆ ಪಾರ್ಟಿ ಬರೋ ಹೊತ್ತಿನಲ್ಲಿ ಕಲರ್ ಏನೋ ಬೇರೆ ಕಲರ್ ಇತ್ತಂತೆ, ನಾರ್ಮಲ್ ಕಲರ್ ಇರ್ಲಿಲ್ಲಂತೆ. ಆಮೇಲೆ ಇದು ಮೈಗ್ರೇನು ಎಡೆ ಭಯಂಕರ ಇರ್ತಾ ಇತ್ತು, ಸುಸ್ತಿರ್ನ ಎಲ್ಲ ಹೊರಟೋಯ್ತು. 15 ದಿನ ಆದ್ಮೇಲೆ ಈಗ ಫುಲ್ ಕೋರ್ಸ್ ತಗೊಂಡಿದ್ದಾರೆ. ಬರೀ ಮೊದಲು ಎರಡೇ ಮೆಡಿಸನ್, ಲಿವರ್ ಸಪೋರ್ಟ್ ಗ್ಯಾಸ್ಟ್ರಿಕ್ ಸಪೋರ್ಟ್ ತಗೊಂಡಿರೋದು, ಈಗ ಇಲ್ಲ ಸರ್ ಫುಲ್ ಟ್ರೀಟ್ಮೆಂಟ್ ಬೇಕು, ನನಗೆ ನಂಬಿಕೆ ಬಂದಿದೆ ಈಗ. ಸೊ ಏನಂದ್ರೆ ನಾನು ಎಷ್ಟು ಹೇಳೋದು, ಪ್ರಕೃತಿನಲ್ಲಿ ದೇವರು ಎಲ್ಲಕ್ಕೂ ಸೊಲ್ಯೂಷನ್ ಕೊಟ್ಟಿದ್ದಾನೆ, ಅನ್ನೋನ್ ಫೋರ್ಸ್ ದೇವರು ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಕರೆಕ್ಟ್ ಆಗಿ ಉಪಯೋಗಕೊಳ್ಬೇಕು, ಸ್ವಲ್ಪ ಮೂತಿ ನೆಟ್ಕಿಟ್ಕೊಳ್ಬೇಕು. ಆಹಾರನೇ ಪರಮ ಔಷಧಿ, ಫುಡ್ ಈಸ್ ದ ಮೆಡಿಸನ್ ಅಂತ ಇವನು ಹಿಪೋಕ್ರೆಟಿಸ್ ಹೇಳ್ತಾನೆ, ಚರಕ ಹೇಳ್ತಾನೆ ಆಹಾರನೇ ಪರಮ ಔಷಧಿ ಅಂತ. ಆಹಾರನೇ ಆಮೇಲೆ ಇದು ಹೇಳ್ತಾನೆ, ಆಹಾರೇ ಶರೀರ, ಶರೀರ ಆಹಾರ, ನಿನ್ ಏನು ಶರೀರ ಇದೆ ಅದೇ ಆಹಾರ, ಅದರಿಂದನೇ ಅದು ಶರೀರ ಆಗಿರೋದು. ಸೊ ಆದ್ರಿಂದ ಆಹಾರನ ಈಗ ನಾನು ಹೇಳಿದ್ನಲ್ಲ, ಎಸ್ಪೆಷಲಿ ಮ್ಯಾಂಗ್ಳೂರಿಯನ್ಸ್ಗೆ ಫಿಶ್ ಈಸ್ ದ ಅಮೃತ್, ಎಲೆಕ್ಸರ್ ಅದು ಅಮೃತ. ಆದ್ರೆ ಅದನ್ನ ಮಾಡೋ ವಿಧಾನ ಇಂಪಾರ್ಟೆಂಟು. ಆಮೇಲೆ ಹಸಿಮೆಣಸಿನಕಾಯಿ ಅಮೃತ, ಬೆಳ್ಳುಳ್ಳಿ ಅಮೃತ, ಶುಂಠಿ ಅಮೃತ, ಕೊತ್ತಂಬರಿ ಸೊಪ್ಪು ಅಮೃತ. ಇವನ್ ಕೊತ್ತಂಬರಿ ಸೊಪ್ಪು ಡೈರಿಟಿಕ್ ಎಫೆಕ್ಟ್ ಇದೆ, ಅಂದ್ರೆ ಎಕ್ಸಸ್ ವಾಟರ್ ಇತ್ತು ಅಂತಂದ್ರೆ ಅದು ಡ್ರೈನ್ ಔಟ್ ಆಗುತ್ತೆ. ಈಗ ನಾನು ಹೇಳೋದು ಇಷ್ಟೇನೆ, ಯಾರೇ ಕಿಡ್ನಿ ಪೇಷಂಟ್ ಬರಲಿ, ಡಯಾಬಿಟೀಸ್ ಆಗಲಿ ಬಿಪಿ ಆಗಲಿ, ಬಿಡಕ್ ಹೋಗ್ಬೇಡ್ರಿ ಮೆಡಿಸನ್. ಬೇರೆ ಆಟೋಮೆಟಿಕ್ಲಿ ಅದು ಆಹಾರದಲ್ಲೇ ಇದೆ, ಫಾಸ್ಟ್ ಬರ್ತಾರೆ. ಆಮೇಲೆ ನೀವು ತಗೊಂಡೋಗಿ ತಗೊಳ್ರಿ, ಸೈಡ್ ಎಫೆಕ್ಟ್ ಅಂತೂ ಇಲ್ಲ, ಸ್ವಲ್ಪ ಸ್ಲೋ ಆಗ. ಆಮೇಲೆ ಡಾಕ್ಟರ್ಸ್, ಅಲೋಪತಿಕ್ ಡಾಕ್ಟರ್ಸ್ ಹೇಳ್ತಾರೆ ನೀವು ಇದನ್ನು ಕಡಿಮೆ ಮಾಡಲೇಬೇಕು, ಎಸ್ಪೆಷಲಿ ಡಯಾಬಿಟಿಕ್ ನೆಪ್ರೋಪತಿ, ಡಯಾಬಿಟಿಂದ ಕಿಡ್ನಿ ಆಗಿರೋರು 4 ದಿನ ಡಯಾಬಿಟಿಸ್ ಮೆಡಿಸನ್ 50% ರಿಡ್ಯೂಸ್ ಮಾಡಲೇಬೇಕು. ಏನೋ ಟ್ಯಾಬ್ಲೆಟ್ ಇತ್ತು ಅಂದ್ರೆ ಇನ್ಸುಲಿನ್ ಇದ್ದರೆ 3-3 ಯೂನಿಟ್ಸ್ ಕಡಿಮೆ ಮಾಡಲೇಬೇಕು, ಇಲ್ಲಾಂದ್ರೆ ಸುಸ್ತಾಗುತ್ತಾರೆ. ಥ್ಯಾಂಕ್ ಯು ಡಾಕ್ಟರ್, ಎಷ್ಟೊತ್ತಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ತಮಗೆ ವೀಕ್ಷಕರ ಪರವಾಗಿ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ ಮುಂದಿನ ಕಾರ್ಯಕ್ರಮದಲ್ಲಿ. ಇದು ಇವತ್ತಿನ ವಿಶೇಷ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ವಾಲ್ 24/7.